ಇದು ಸ್ವಾಮೀಜಿ ಸ್ವಾಮೀಜಿಯವರು ನಮ್ಮ ಅಜ್ಜಿಗೆ ಕೊಟ್ಟಂಥ ಸರ ಅಲ್ಲಿ ಪುನಾದೊಳಗಿರುವಂಥ ದಗ್ಡು ಶೀಟ್ ಒರಿಜಿನಲ್ ಗಣಪತಿ ಮಾಡಿದವರು ಇವರ ಭಾಳ ಚಂದ ಕಾಪಾಡ್ಕೊಂಡು ಬಂದಿರಿ ಸರ್ ಹೌದೌದು ನಮ್ಮ ಜೀವನಕ್ಕಿಂತ ಹೆಚ್ಚಿಗೆ ಅದನ್ನು ರಕ್ಷಣೆ ಮಾಡಿದ್ವಿ ಅದರೊಳಗೇ ಸಿದ್ದಾರ್ಡ್ ರಾ ಅಂಥೇಳಿ ಒಂದೇನೋ ಪಟ್ವಿ ದೊಡ್ಡ ಶಕ್ತಿ ರೀ ಇದು ಅಮ್ಮ ಈಗ ಅಣ್ಣಾರಿಗೆ ಯಾವಾಗಲೂ ನಮಗೆ ಯೂಟ್ಯೂಬ್ದಾಗ ಒಂದು ಇಷ್ಟು ಎಲ್ಲ ದೇವ್ರ ಬಗ್ಗೆ ತಿಳಿಸಿಕೊಡ್ತಿರ್ತಾರೆ ಅವರು ಸಣ್ಣವರಿದ್ದಾಗಿಂದ ಹೆಂಗೆ ಅಧ್ಯಾತ್ಮದವರು ಅಲೋ ಎರಡು ಮಕ್ಕಳು ಒಬ್ಬ ಸಮರ್ಥ ಮತ್ತು ಸಾನ್ವಿ ಇವರಿಬ್ಬರು ನನಗೆ ಈ ಒಂದು ಕಾರ್ಯಕ್ಕೆ ಎರಡು ಕಣ್ಣು ಇದ್ದಂಗೆ ಫ್ಯಾಮಿಲಿಗೆ ನಾ ಸೊಸೆಯಾಗಿ ಬಂದಿದ್ದು ನನಗೆ ಭಾಳ ಅಂದ್ರೆ ಬಹಳ ಖುಷಿ ಸಿದ್ದಣ್ಣವರು ಇವರು ಉಣಕಲ್ದವರು ಇವರು ಸಿದ್ದಣ್ಣ ಅಂಡರ್ ಸ್ಕೋರ್ ನೈಂಟಿ ಅಂತ ಹೇಳಿ ಕರೆ ತಿಳ್ಕೊಂಡು ಆ ಒಂದು ಯೂಟ್ಯೂಬ್ ಚಾನಲ್ದವರು ಏನು ಮಾತಾಡ್ಬೇಕಪ್ಪ ಅಂತ ಹೇಳಿಕಾರ ಅಲ್ಲಿ ಹೋಗಿ ಕುಂತ ಮೇಲೆ ಏನೋ ನನ್ನ ಮನಸ್ಸು ಪರಿವರ್ತನೆ ಆಗಿಬಿಡ್ತದೆ ಇದನ್ನೆಲ್ಲ ಮರೆತು ಕೇವಲ ಅದರೊಳಗೆ ಹೊಕ್ಕಂಗೆ ಅದ್ರ ಅದ್ಮೇಲೆ ಅದ ಆ ರೂಮ್ ನಿಮಗೆ ತೋರಿಸ್ತೀನಿ ಬರ್ರಿ ಹಲೋ ಎವ್ರಿ ಒನ್ ನಮಸ್ಕಾರ ಪ್ರೀತಿಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಸಿದ್ದಣ್ಣ ಇವತ್ತು ಈ ಒಂದು ಹೊಸ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನಾವು ಇವತ್ತು ಧಾರವಾಡದಲ್ಲಿ ಇರುವಂಥ ಶ್ರೀಶೈಲ್ ಚಾಣಿಕೊಪ್ಪ ಅವರ ಮನೆಗೆ ನಾನು ಇವತ್ತು ಬಂದೇನಿ ಅವರು ಆಧ್ಯಾತ್ಮದಲ್ಲಿ ಹೆಚ್ಚು ಆಸಕ್ತಿ ಉಳ್ಳವರು ಆಧ್ಯಾತ್ಮದ ಬಗ್ಗೆ ತಿಳ್ಕೊಂಡು ಮತ್ತು ಎಲ್ಲರಿಗೂ ತಿಳಿಸಿಕೊಡುವುದೊಂದು ಅವ್ರದ್ದೊಂದು ವಿಚಾರವಾಗಿರುತ್ತೆ ಅವ್ರದ್ದು ವಿಡಿಯೋ ನೀವು ಆಗಲೇ ಇಲ್ಲಿ ನೋಡಿರ್ತೀರಿ ಯೂಟ್ಯೂಬಿನಲ್ಲಿ ಇವತ್ತು ಅವರ ಮನೆಗೆ ಬಂದು ಅವರನ್ನು ನಿಮಗೆ ಹೆಚ್ಚಾಗಿ ಅವರ ಬಗ್ಗೆ ತಿಳಿಸಿಕೊಡಲು ಮತ್ತು ಅವರು ಹೇಗೆ ರೆಕಾರ್ಡಿಂಗ್ ಮಾಡ್ತಾರೆ ಅವರ ಆಧ್ಯಾತ್ಮದ ಆಸಕ್ತಿ ಇನ್ನೂ ಹೆಂಗೆ ಇದೆ ಅಂತ ಹೇಳಿ ಕೇಳಿಸ್ಕೊಡಲು ಈ ವಿಡಿಯೋ ಮೂಲಕ ನಾನು ಮಾಡ್ತಾ ಇದ್ದೀನಿ ನೀವು ಹಾಗಾಗಿ ಈ ವಿಡಿಯೋ ಪೂರ್ತಿ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಆರಾಮದರಿಪ್ಪ ಆರಾಮದರಿ ಆರಾಮ ಇದೆ ಸರ್ ಬರೇ ನೋಡ್ರಿ ಬಂದ ತಕ್ಷಣ ಅಜ್ಜನ್ ದರ್ಶನ ಅಜ್ಜನ್ ಬಿಟ್ರೆ ಏನು ಇಲ್ಲ ಬರ್ರಿ ಒಳಗೆ ಬರ್ರಿ ಬರ್ರಿ ಒಳಗ್ ಬರ್ರಿ ನಿಮ್ಮ ಮನೆಗೆ ಸ್ವಾಗತ ಮಾಡಿ ವಿಡಿಯೋ ಮಾಡಿಡಿಯೋ ಮಾಡಿದ ಮೊದ್ಲೇದಾಗಿ ನಿಮ್ಗೆ ಧನ್ಯವಾದ ಏಯ ಒಳ್ಳೇದಿಪ್ಪ ನೀವು ಆದರೂ ಸಹಿತ ಅಜ್ಜನ್ ಸೇವಾ ಮಾಡ್ತಾ ಇದ್ರಿ ನಿಮಗೆ ನಾವು ಸಹಕಾರ ಮಾಡೋದು ನಮ್ಮ ಧರ್ಮ ಇಲ್ಲಿ ನೋಡ್ಬೋದು ನೀವು ಒಳಗೆ ಬಂದ ತಕ್ಷಣ ಮೊದಲೇದಾಗಿ ನಿಮಗೆ ಅಜ್ಜನ ದರ್ಶನ ಆಗುತ್ತತಿ ಹಾಂ ಇದು ಸಿದ್ಧಾರ್ಥ ಸ್ವಾಮಿ ಮೂರ್ತಿ ಪ್ರತಿ ಸೋಮವಾರನೂ ಸಹಿತ ನಾವೆಲ್ಲೆಲ್ಲ ಮನೆ ಜನ ಕೂಡಿ ಅವ್ರಿಗೆ ವಿಶೇಷ ಅಲಂಕಾರ ಮಾಡಿ ಸಾಯಂಕಾಲ ಆರು ಗಂಟೆಗೆ ಮಹಾಮಂಗಳಾರತಿ ಮಾಡಿ ಪ್ರಸಾದ ಕೊಡ್ತೀವಿ ಇದು ಇಪ್ಪತ್ತೈದು ವರ್ಷದಕ್ಕಿಂತ ಈ ಮನೆ ಕಟ್ಟಿದಾಗಿಂದನು ಆರಂಭ ಆಯ್ತಿದ್ದು ಹಳಿ ಮನಿಯೊಳಗಿದ್ದಾಗೂ ಸಹಿತ ನಮ್ಮ ಅಜ್ಜಿಯವರಿದ್ದರು ಬಸಲಿಂಗಮ್ಮ ಅವರು ಅವರಿದ್ದಾಗೂ ಸಹಿತ ಅವ್ರನ್ನ ಕೆಳಗೆ ಕೂಡಿಸಿ ಕೆಳಗೆ ಅಮ್ಮವರು ಮ್ಯಾಲೆ ಸಿದ್ಧಾರ್ಡ್ರು ಅವ್ರ ಸಿದ್ಧಾರ್ಡ್ರನ್ನ ನಾವು ನಮ್ಮ ಬಸಲಿಂಗಮ್ಮ ಅವರು ಒಂದು ಇದ್ರೊಳಗೆ ನೋಡಿದ್ವಿ ಆ ಬಸಲಿಂಗಮ್ಮವ್ರದು ಇಲ್ಲೇನು ಫೋಟೋ ಇದೆ ಅಲ್ರಿ ಇದು ಒರಿಜಿನಲ್ ಫೋಟೋ ಅದ ಅಲ್ಲಿ ನಡ್ಕ ಕೂತವ್ರು ಸಿದ್ಧಾರ್ಡ್ರು ಆಮೇಲೆ ಸಿದ್ಧಾರ್ಥರು ಬಲಗಡೆ ನಿಂತವ್ರನ್ನ ಬಸ್ಲಿಂಗಮ್ಮ ಸಾನಿಕೊಪ್ಪವರು ಅವ್ರ ತಾಯಿ ಇಲ್ಲಿ ಕೆಳಗಡೆ ವಿರಸಂಗಮ್ಮ ಅಂಗಡಿ ಅಂಥೇಳಿ ಅವರು ಇವ್ರ ತಾಯಿ ಸಾತ್ವೀರಮ್ಮ ಶೆಟ್ಟಿ ಅಂಥೇಳಿ ಅವರು ಎಮ್ ಕೆ ಹುಬ್ಬಳ್ಳಿಯವರು ಆ ಕಡೆ ಬಲಗಡೆ ನಿಂತವ್ರು ನಮ್ಮ ತಂದೆ ತಂದೆ ಅಂದರೆ ನಮ್ಮ ಅಜ್ಜ ಆಗ್ಬೇಕ್ರೆ ಗುರಪ್ಪ ಸಾನಿಕೊಪ್ಪ ಅಂಥೇಳಿ ಆಮೇಲೆ ಇದೊಂದು ಕಿತ್ತೂರಿನಿಂದ ಒಬ್ಬರು ಮೂವತ್ತೈದು ವರ್ಷದ ಹಿಂದೆ ಕೈಯಿಂದ ಅಗದಿ ಅವರಿಗೆ ಅಂಗವಿಕಲ್ ಇದ್ದರೂ ಸಹಿತ ನಮ್ಮಲ್ಲಿ ಸಿದ್ಧಾರ್ಡ್ರ ಭಕ್ತಿ ನೋಡಿ ಕಿತ್ತೂರಿನಿಂದ ಇದೊಂದು ಕೈದಿಂದ ಚಿತ್ರ ಮಾಡಿಕೊಟ್ಟರು ಎಷ್ಟು ವರ್ಷ ಅದು ಮೂವತ್ತೈದು ವರ್ಷದಿಂದ ತಂದು ಕೊಟ್ಟರು ಇದನ್ನು ಮೂರ್ತಿ ಫೋಟೋನ ಅವರು ಅಗದಿ ಅಂಗವಿಕಲ್ರಿ ಅಷ್ಟಿದ್ರೂ ಸಹಿತ ನಮ್ಮದು ಸಿದ್ಧಾರ್ಡ್ರ ಭಕ್ತಿ ನೋಡಿ ಸ್ವತಃ ತಾವು ತಾವೋ ಅದನ್ನು ಮೂವತ್ತೈದು ವರ್ಷದಿಂದ ಇದೆ ಇದ್ರು ಕೈಲೇ ಮಾಡಿದ ಕೈಲಿ ಹೌದು ಕೈಲಿ ಮಾಡಿದ ಪೇಂಟಿಂಗ್ ಕಿತ್ತೂರು ಅವರು ಅಂಗವಿಕಲ್ರು ನಮ್ಮ ಮನೆಗೆ ಒಂದು ಸಾರಿ ಬಂದಾಗ ನಮ್ಮ ಮನೆಯೊಳಗಿಂದ ನಮ್ಮ ಬಸ್ಲಿಂಗಮ್ಮ ಸಾನಿಕೊಪ್ಪವ್ರನ್ನೇ ಮತ್ತು ಇಲ್ಲಿದ್ದಂತಹ ಅಧ್ಯಾತ್ಮದ ಒಂದು ಒಲುವನ್ನು ನೋಡಿ ನಿಮ್ಮ ಸಾಕ್ಷ ಸಿದ್ಧಾರ್ಡನೆ ಅದಾನೆ ನಾ ಒಂದು ಒಂದು ಸ್ವಲ್ಪ ನಾ ಚಿತ್ರ ಮಾಡಿಕೊಡ್ತೇನೆ ಅಂಥೇಳಿ ನಮ್ಮ ಮನೆಯೊಳಗಿಂದ ಒಂದು ಫೋಟೋ ತೊಗೊಂಡು ಹೋಗಿ ಕಿತ್ತೂರಿಗೆ ತೊಗೊಂಡು ಹೋಗಿ ಹದಿನೈದು ದಿವ್ಸನೊಳಗೆ ಇದನ್ನು ತೈಲ ಚಿತ್ರ ಕೈಲಿಂದ ಪೇಂಟಿಂಗ್ ಮಾಡ್ಕೊಂಡು ಬಂದು ನಮಗೆ ಕೊಟ್ಟರದಾನೆ ಆಮೇಲೆ ಒಂದು ದುಡ್ಡನ್ನು ತೊಗೊಲಿಲ್ಲ ನಾ ಸೇವಾ ಮಾಡ್ಬೇಕಂತ ಹೇಳಿ ನಿಮಗೆ ಕೊಟ್ಟಿದ್ದೇನೆ ಅಂಥೇಳಿ ಮೂವತ್ತೈದು ವರ್ಷದಿಂದ ನಮಗೆ ನಾವು ಹಳಿ ಮನೆಯೊಳಗಿದ್ದಾಗ ತಂದು ಕೊಟ್ಟರದವರು ಹೌದು ಹೌದು ಇವರು ನಮ್ಮ ತಂದೆ ತಾಯಿ ಇಬ್ಬರು ಹಾಂ ಇವರು ಚನ್ನಬಸಪ್ಪ ಸಾಣಿಕೊಪ್ಪ ಅಂತೇಳಿ ಇವರು ಅನ್ನಪೂರ್ಣ ಸಾಣಿಕೊಪ್ಪ ನಮ್ಮ ತಾಯಿಯವರು ಅವರಾದರೂ ಸಹಿತ ಮೊದಲಿನಿಂದನೂ ಸಿದ್ಧಾರೂಢರ ಒಂದು ಸಂಪ್ರದಾಯದೊಳಗನ ಬೆಳೆದಂಥವ್ರು ಗರ್ಗದ ಮಡಿವಾಳೇಶ್ವರ ಮಠದೊಳಗೆ ದೊಡ್ಡವರಾಗಿದ್ದಾರೆ ನಮ್ಮ ತಂದೆಯವರು ನಮ್ಮ ಕಾಕ ದೊಡ್ಡಪ್ಪ ಎಲ್ಲರೂ ಸಹಿತ ಗರ್ಗದ ಮಡಿವಾಳೇಶ್ವರ ಮಠದೊಳಗನ ದೊಡ್ಡವರಾದ್ರು ನಮ್ಮ ಅಜ್ಜ ಅಗದಿ ಸಣ್ಣವರದಾಗ ತೀರ್ಕೊಂಡಿದ್ರು ಹೇಳಿ ಗರ್ಗದ ಮಠದ ಅವ್ರನ್ನ ನಮ್ಮ ತಂದೆಯ ನಮ್ಮ ಅವ್ರನ್ನ ನಮ್ಮ ದೊಡ್ಡಪ್ಪಗಳನ್ನ ಇಬ್ಬರು ಜಾಪಾನ ಮಾಡಿದರು ಮತ್ತು ಬಸ್ಲಿಂಗಮ್ಮ ಅವ್ರೇನು ಸಿದ್ಧಾರ್ಡ್ರ ಸೇವಾ ಮಾಡಿದ್ರು ಅವರು ಒಂದು ಮಾರ್ಗದರ್ಶನದೊಳಗನ ಮತ್ತು ನಮ್ಮ ಅಜ್ಜಿ ಆದಂಥ ಸುಶೀಲ ಸಾನಿಕೊಪ್ಪ ಅಂಥೇಳಿ ಅವರಿಬ್ಬರು ಹಿರಿಯರು ಏನು ಮಾಡಿದ್ರು ಅಂದರೆ ನಮಗೆ ಸಿದ್ಧಾರ್ಡ್ರ ಮಠ ಮತ್ತು ಗರ್ಗದ ಮಠ ಇಬ್ಬರ ಮಹಾತ್ಮರ ಲೀಲೆಗಳನ್ನು ನಮಗೆ ಹೇಳಿ ಹೇಳಿ ನಮ್ಮ ಜೀವನ ಏನೇ ಇದ್ರೂ ಸಹಿತ ಅವರಿಬ್ಬರ ಆಶೀರ್ವಾದ ಇದ್ದ ಅಂಥೇಳಿ ನಮಗೆ ತಿಳಿಸ್ಕೊಟ್ರು ಆ ಪ್ರಕಾರವಾಗಿ ನಡೆದಿದ್ದಕ್ಕಾಗಿ ನಮಗೆ ಎಲ್ಲ ರೀತಿಯಿಂದನೂ ಸದ್ಗುರುನಾಥ ಒಳ್ಳೆಯದನ್ನ ಮಾಡಿದನ ಆ ಬಸಲಿಂಗಮ್ಮ ಸಾನಿಕೊಪ್ಪವರು ಆ ಫೋಟೋದೊಳಗಿದ್ದವರು ಇವರು ಸುಶೀಲ ಸಾನಿಕೊಪ್ಪ ಅಂಥೇಳಿ ನಮ್ಮ ತಂದೆ ತಾಯಿ ಇವರು ನಮ್ಮ ತಂದೆಗೆ ಸೋದರ ಆಗಬೇಕು ಸಿದ್ಧಾರ್ಥರು ಸೇವಾ ಮಾಡಿದಂಥ ಬಸಲಿಂಗಮ್ಮ ಅವ್ರ ಫೋಟೋ ಇದೆ ನಮ್ಮ ಎಡಗಡೆ ಇರೋರು ಹಾಂ ಎಡಗಡೆ ಇರೋರು ಇದು ಬಲಗಡೆ ಇರೋರು ಸುಶೀಲ ಸಾನಿಕೊಪ್ಪ ಅಂಥೇಳಿ ಸ್ವತಃ ಸಿದ್ಧಾರ್ಡ್ರನ್ನ ಹತ್ತೊಂಬತ್ತು ನೂರ ಇಪ್ಪತ್ತೈದರೊಳಗೆ ಇವ್ರಿಗೆ ಒಂದು ರುದ್ರಾಕ್ಷಿ ಸರ ಆಶೀರ್ವಾದ ಮಾಡಿ ಕೊಟ್ಟರು ಆ ಸರವನ್ನು ನನಗೆ ಕೊಟ್ಟರು ಅಜ್ಜಿಯವರು ಇಲ್ಲ ನಾ ಹೋದ ನಂತರ ನೀ ಅದನ್ನು ನೋಡ್ಬೇಕಪ್ಪ ಅಂತ ಹೇಳ್ಕರ ಹಾಗಾಗಿ ನನ್ನ ಕಡೆ ಇದೆ ಅದನ್ನು ನೋಡ ಹಾಂ ಬರ್ರಿ ಇಲ್ಲಿ ಒಂದು ಗಣಪತಿ ಇದೆ ಈ ಗಣಪತಿ ದಗಡು ಶೇಟ್ ಗಣಪತಿ ಪುನಾದೊಳಗೇನು ಜಗತ್ ಪ್ರಸಿದ್ಧವಾದಂಥ ಜಗಡು ಶೇಟ್ ಗಣಪತಿ ಅದ ಆ ಗಣಪತಿ ಮಾಡಿದಂಥ ಶಿಲ್ಪಿ ಶಿಲ್ಪಿಯವರು ಅರವತ್ತು ವರ್ಷದ ಹಿಂದೆ ಅಲ್ಲಿ ಮಾಡಿಕೊಟ್ರು ಫಸ್ಟ್ ಗಣಪತಿ ಅದನ್ನು ಮಾಡಿದರು ಒಂದು ಸಾರಿ ಆ ಶಿಲ್ಪಿ ಶಿಲ್ಪಿಯವರ ಕನಸಿನೊಳಗೆ ಗಣಪತಿ ಹೋಗಿ ನನ್ನ ಹೆಸರು ಹೇಳಿ ಅವ್ರ ಮನೆಗೆ ಒಂದು ಗಣಪತಿ ಮಾಡಿಕೊಡಪ್ಪ ಅಂತ ಹೇಳಿದ್ರಂತೆ ಹಾಗಾಗಿ ಹದಿನೆಂಟು ವರ್ಷದ ಹಿಂದೆ ಇದನ್ನ ಮೂರ್ತಿ ನನಗೆ ಮಾಡಿಕೊಟ್ರ್ರು ಹದಿನೆಂಟು ವರ್ಷದಿಂದನೂ ಈ ಮೂರ್ತಿ ಅದ ಸ್ವತಃ ಅದನ್ನು ಮಾಡಿದವ್ರೇ ಪುನಾದೊಳಗಿರುವಂಥ ಒರಿಜಿನಲ್ ದಗಡು ಶೆಟ್ ಗಣಪತಿ ಮಾಡಿದಂಥವ್ರನ್ನ ನಾಗಲಿಂಗಾಚಾರ್ಯ ಶಿಲ್ಪಿ ಅಂಥೇಳಿ ಅವ್ರು ಮಾಡಿಕೊಟ್ರು ಆ ಗಣಪತಿ ಹದಿನೆಂಟು ವರ್ಷ ಆಯಿತು ಇಲ್ಲೇ ನಮ್ಮ ಮನೆಯಲ್ಲೇ ಇದ್ದರು ಕನಸಿನೊಳಗೆ ಬಂದು ಹಾಂ ಅವರು ಕನಸಿನೊಳಗೆ ಗಣಪತಿ ಹೋಗಿ ನನ್ನ ಹೆಸರು ಹೇಳಿ ಅವ್ರ ಮನೆಗೆ ಒಂದು ಗಣಪತಿ ಕೊಡಪ್ಪ ನೀ ಅಂತ ಹೇಳಿದ್ರಂತೆ ಹಾಗಾಗಿ ಈ ಗಣಪತಿ ಕೊಟ್ಟರು ಹದಿನೆಂಟು ವರ್ಷದಿಂದ ಇಲ್ಲೇ ಅದಾನೆ ಈಗಣಪ್ಪ ಹೌದು ಪವಾಡ ಇದು ಸ್ವಾಮೀಜಿ ಸ್ವಾಮೀಜಿಯವರು ನಮ್ಮ ಅಜ್ಜಿಗೆ ಕೊಟ್ಟಂಥ ರುದ್ರಾಕ್ಷಿಸರ ಹತ್ತೊಂಬತ್ತು ನೂರ ಇಪ್ಪತ್ತೈದರೊಳಗೆ ಸಿದ್ಧಾರ್ಡಪ್ಪುಗಳು ಈಗೇನು ಮಠದೊಳಗೆ ಐತಿ ಅಲ್ಲಿ ಕುಂತಿದ್ರಂತೆ ನಮ್ಮ ಅಜ್ಜಿಯವ್ರು ಭಾಳ ಗಿಡ್ಡಿದ್ರು ಅವರು ಸಣ್ಣ ಎಷ್ಟು ಗಿಡ್ಡಿದ್ರು ಏ ಬಸ್ಲಿಂಗಮ್ಮ ಅಂತ ಅಂಥೇಳಿ ಮ್ಯಾಲ ಕೈ ಮಾಡಿದ್ರಂತ ತೆಳಕ್ಕೆ ಕೂತಿದ್ರಂತೆ ಆಕಿ ಕೂತಿಗಿಗೇನು ಕೈ ಬಂತಂತ ಬಗ್ಗಿಸಿ ಹೇಳಿದ್ರಂತ ನೀ ಈ ಮಂತ್ರವನ್ನು ಹೇಳ್ಕೊತ ಹೋಗು ನಿನಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕ್ರೆ ಈ ರುದ್ರಾಕ್ಷಿ ಸರ ಹತ್ತೊಂಬತ್ತು ನೂರ ಇಪ್ಪತ್ತೈದರೊಳಗೆ ಈಗ ನಂದಾದೀಪ ಐತಿ ಸಿದ್ಧಾರ್ಡ್ ಮಠದೊಳಗೆ ಅದೇ ಜಗದೊಳಗನ ಸಿದ್ಧಾರ್ಡ್ರನ್ನ ಸ್ವತಃ ಕುಂತು ಆಶೀರ್ವಾದ ಮಾಡಿ ಈ ಪವಿತ್ರವಾದ ರುದ್ರಾಕ್ಷಿ ಸರ ಬಸಲಿಂಗಮ್ಮ ಅವರು ಇದನ್ನು ಆಶೀರ್ವಾದ ಮಾಡಿ ನನಗೂ ಕೊಟ್ಟರು ಇಡೀ ನಮ್ಮ ಮಣಿತನಕ್ಕನ ಈ ಒಂದು ಸಿದ್ಧಾರ್ಡ್ರ ಆಶೀರ್ವಾದದ ರೂಪ ಈ ಒಂದು ರುದ್ರಾಕ್ಷಿ ಸ್ವತಃ ಸಿದ್ಧಾರ್ಡರು ಕೊಟ್ಟಿದ್ದು ಇದಕ್ಕೆ ಹೌದು ಹೌದೌದು ಹತ್ತೊಂಬತ್ ನೂರ ಹೌದು ಹೌದು ತೊಂಬತ್ತೆಂಟು ವರ್ಷ ಆಯ್ತು ಕೊಟ್ಟು ದೊಡ್ಡ ಶಕ್ತಿ ಹೌದು ಹೌದು ಈ ಮೂರ್ತಿ ಮಾಡಿ ಕೊಟ್ಟಂತವ್ರು ನಾಗಲಿಂಗಾಚಾರ್ಯ ಶಿಲ್ಪಿ ಇವರ ರೀ ಹೌದ್ರಿ ಹಾ ಇವರ ಅಲ್ಲಿ ಪುನಾದೊಳಗಿರುವಂತಹ ದಗಡು ಸೀಟ್ ಒರಿಜಿನಲ್ ಗಣಪತಿ ಮಾಡಿದವರು ಇವರ ಮತ್ತ ಇದು ಒರಿಜಿನಲ್ ಅಲ್ಲಿದ ಮೂರ್ತಿ ಹಾಂ ಇವರೇ ನಮಗೆ ಮಾಡಿಕೊಟ್ರು ಆನಂದ ಶಿಲ್ಪಕಲಾ ಹಾಂ ಆನಂದ ಶಿಲ್ಪಕಲಾ ಕೇಂದ್ರ ಹ್ಞೂ ನಿಕೇತನ ಅಲ್ಲಿಂದ ಅವರಿಗೆಲ್ಲ ಕಡೆಯಿಂದ ವಿಶೇಷವಾದಂಥ ಪ್ರಶಸ್ತಿಗಳು ಸಿಕ್ಕು ಇವತ್ತು ಇಡೀ ವಿಶ್ವದೊಳಗನೆ ಜಗತ್ ಪ್ರಸಿದ್ಧಿಯನ್ನು ಪಡೆದಿರುವಂಥ ಗಣಪತಿ ಅಂದರೆ ಈ ಪುಣಾದ ದಗಡು ಶೀಟ ಹಲ್ವಾಯಿ ಗಣಪತಿ ಅಂತ ಹೇಳ್ತಾರೆ ಇವತ್ತಿನ ಮಠನೂ ಸಹಿತ ಈ ಗಣಪತಿಗೆ ಯಾರು ಇಷ್ಟಾರ್ಥಗಳನ್ನು ಬೀಡಿದ್ರು ಸಹಿತ ಕೊಡುವಂಥ ಶಕ್ತಿ ಐತಿ ಹಾಗಾಗಿ ದೇಶ ವಿದೇಶಗಳಿಂದ ವಿಶೇಷವಾದ ಭಕ್ತರು ಬರ್ತಾರೆ ಅದನ್ನು ತಯಾರು ಮಾಡಿದಂಥವ್ರು ಧಾರವಾಡದವರ್ನರ್ ಇವರು ನಾಗಲಿಂಗಾಚಾರ್ಯ ಶಿಲ್ಪಿ ಅಂಥೇಳಿ ಅವ್ರ ಕನಿಷ್ಠನೊಳಗೆ ಗಣಪತಿ ಹೋಗಿ ನಮ್ಮ ಹೆಸರು ಹೇಳಿ ಇಂಥವ್ರ ಮನೆಗೆ ಒಂದು ಗಣಪತಿ ಮಾಡಿಕೊಡು ಅಂತ ಹೇಳಿದಕ್ಕೆ ಈ ಗಣಪತಿ ಮಾಡಿಕೊಟ್ಟು ಒಂದು ಸ್ವಲ್ಪ ದಿವಸನೊಳಗಾನ ಅವರು ಸಹಿತ ದೇಹ ಬಿಟ್ಟರು ಅವರು ತೀರ್ಕೊಂಡ್ರು ಕನಿಷ್ಠನೊಳಗೆ ಬಂದು ಒಂದು ಹದಿನೆಂಟು ವರ್ಷ ಆಯ್ತು ರೀ ಇಲ್ಲೇ ಅದ ಗಣಪತಿ ಹೌದು ಹೌದು ಆಮೇಲೆ ಇದೊಂದು ಇದೊಂದು ಲಾಕೆಟ್ ಅದ ನೋಡ್ರಿ ಸಿದ್ಧಾರ್ಡ್ರದ ಲಾಕೆಟ್ ಇದೆ ಇದು ಇದು ರೋಷನ್ಬಾಯಿ ಮೇಸ್ತ್ರಿ ಅಂಥೇಳಿ ಇವತ್ತಿನ ಮಠವೂ ಸಹಿತ ಒಳಗೆ ಸಿದ್ಧಾರ್ಡ್ರ ಮಠದ ಪೂರ್ಣ ಗರ್ಭಗುಡಿನೇ ಇರ್ಬೋದು ಸಿದ್ಧಾರ್ಡ್ರ ಮಠದ ಕೈಲಾಸ ಮಂಟಪ ಇರ್ಬೋದು ಅಲ್ಲಿರುವಂಥ ಎಲ್ಲ ಮಾರ್ಬಲ್ ಕೆಲಸಕ್ಕೆ ದುಡ್ಡು ಕೊಟ್ಟಂಥವ್ರು ರೋಷನ್ ಬಾಯಿ ಮೇಸ್ತ್ರಿಯವರು ಬಾಂಬೆದವರು ಅವ್ರ ಪಾರ್ಸಿ ಹೆಣ್ಮಗಳು ಕೋಟ್ಯಾದೀಶ್ವರರು ಅವ್ರ ಮದುವೆ ಆಗಿದ್ದಿಲ್ಲ ಸಿದ್ಧಾರ್ಡ್ರನ್ನೇ ಯಾವಾಗೂ ತಮ್ಮ ಒಳಗೆ ಇಟ್ಕೊಂಡು ನನ್ನ ಸರ್ವಸ್ವ ಅಂತ ಹೇಳ್ಕಾರೆ ಮದ್ವಿನೂ ಆಗಲಿಲ್ಲ ಅವರು ಸ್ವಿಟ್ಜರ್ಲೆಂಡ್ಲಿನೊಳಗೆ ಅವ್ರದ್ದು ಬಿಸ್ನೆಸ್ ಇದ್ದಾಗ ಅವ್ರು ಏನು ಮಾಡಿದ್ರು ಅಂತಂದ್ರೆ ಸ್ವಿಜರ್ಲೆಂಡಕ್ಕೆ ಹೋಗಬೇಕಾದ್ರೂ ಸಹಿತ ಒಂದು ರಿಸರ್ವ್ ಬೇರೆ ಇರ್ತಿತ್ತು ಅಲ್ಲಿ ಸಿದ್ಧಾರ್ಡ್ರ ಮೂರ್ತಿ ಇಟ್ಕೊಂಡು ಹೋಗ್ತಿದ್ರು ತಮ್ಮ ಬಾಜುಕ ಅಷ್ಟು ಭಕ್ತಿ ಮಾಡ್ತಿದ್ರು ಒಂದು ಸಾರಿ ನನಗೆ ಅವ್ರು ಏನು ಮಾಡಿದ್ರು ಅಂತಂದ್ರೆ ನೀ ಇದಕ್ಕೆ ಬರಬೇಕು ಬಾಂಬೆಗೆ ಬರಬೇಕು ನಮ್ಮ ಊರಿಗೆ ಅಂತ ಹೇಳಿದರು ಆವಾಗ ನಾ ಬಾಂಬೆಗೆ ನಾನು ಮತ್ತು ನಮ್ಮನ್ನ ಕೂಡಿ ಹತ್ತೊಂಬತ್ತು ನೂರ ತೊಂಬತ್ತ ತೊಂಬತ್ತರೊಳಗೆ ಬಾಂಬೆಗೆ ಹೋದ್ವಿ ಆವಾಗ ಅಲ್ಲಿ ಅವ್ರ ಮನೆಯೊಳಗಿದ್ದಂಥ ಸಿದ್ಧಾರ್ಡ್ರನ್ನ ನನ್ನ ಕೈಯೊಳಗೆ ಪೂಜೆ ಮಾಡಲಿಕ್ಕೆ ಕೊಟ್ಟರು ನೀನೇ ಇವತ್ತು ಪೂಜೆ ಮಾಡಪ್ಪ ಅಂತೇಳಿ ನಾ ಚಂದಾಗೆ ಅಲ್ಲಿದ್ದಂಥ ಸಿದ್ಧಾರ್ಡ್ರನ್ನ ಪೂಜೆ ಮಾಡಿ ಅಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡಿದ ಕೂಡಲಿ ಭಾಳ ಸಂತೋಷಪಟ್ಟು ಸ್ವತಃ ಸಿದ್ಧಾರ್ಢರನ್ನ ಆಶೀರ್ವಾದ ಮಾಡಿ ಈ ಲಾಕೆಟನ್ನು ನನಗೆ ಕೊಟ್ಟರು ಬಾಂಬೆದೊಳಗೆ ಅವಾಗಿನಿಂದಲೂ ಈ ಲಾಕೆಟ್ ನನ್ನ ಹತ್ರನೇ ಇದೆ ಅವ್ರದ್ದು ಅದು ಲಾಕೆಟ್ ಅದು ಅವ್ರು ಕೊಳ್ಳ ಹಾಕೊಂಡಂತ ಸಿದ್ಧಾರ್ಡ್ರದ್ದು ಈ ಲಾಕೆಟನ್ನು ನನಗೆ ಕೊಟ್ಟು ಕಳ್ಸಿದ್ರು ನಂದು ಇವತ್ತು ಪುಣ್ಯ ಸರ ಈಗ ನಾನು ಆಶೀರ್ವಾದ ತಗೋತೀನಿ ಹೀಗಿದೆ ಇವರು ನಮ್ಮ ಮನೆಯವರು ಶ್ರೀಮತಿ ಮಧುಮತಿ ಸಾನಿಕೋಪ್ ಅಂಥೇಳಿ ಇವ್ರದ್ದು ನೇಟಿವ್ ಇವ್ರದ್ದು ಹಾವೇರಿಯವರು ಹಾವೇರಿ ಅವ್ರದ್ದು ನಮ್ಮದು ಎರಡು ಸಾವಿರದ ಎರಡನಲ್ಲಿ ಲಗ್ನ ಆಯಿತು ನಮ್ಮ ಮೊದಲನೇ ಮಗ ಸಮರ್ಥ್ ಸಾನಿಕೊಪ್ಪ ಅಂಥೇಳಿ ಪಿ ಯು ಸಿ ಸೆಕೆಂಡ್ ಇಯರ್ ರೀ ಆಮೇಲೆ ಈಕಿ ಮಗಳು ಸಾನ್ವಿ ಸಾನಿಕೊಪ್ಪ ಅಂಥೇಳಿ ಏಯ್ಟ್ ಕ್ಲಾಸಿಗೆ ಹೋಗ್ತಾಳೆ ಆಮೇಲೆ ನಂದು ಅಧ್ಯಾತ್ಮದ್ದು ಏನು ಒಂದನ್ನು ಸಾಧನೆ ಮಾಡಕತ್ತೀನಿ ಅದಕ್ಕೆಲ್ಲ ವಿಶೇಷವಾಗಿ ನನ್ನ ತಂದೆ ತಾಯಿಗಳೂ ಆಯಿತು ನನ್ನ ಅನ್ನ ತಮ್ಮಂದಿರೂ ಆಯಿತು ಮುಖ್ಯವಾಗಿ ನಮ್ಮ ಧರ್ಮ ಪತ್ನಿಯವರು ಮತ್ತು ನನ್ನ ಮಕ್ಕಳು ವಿಶೇಷವಾಗಿ ಅವರೂ ಸಹಿತ ನನಗೆ ಬೆನ್ನೆಲವಾಗಿ ನಿಂತರು ಇದನ್ನ ಯಾಕೆ ಮಾಡ್ತೀ ನೀ ಬೇರೆ ಏನಾದ್ರು ಮಾಡ ಅಂತ ಏನೂ ಹೇಳಲಿಲ್ಲ ನಾ ಎಷ್ಟು ರಾತ್ರಿ ಎರಡು ಗಂಟೆ ತನಕ ನಾನು ಏನು ಮಾಡ್ತೀನಿ ಅಂದ್ರೆ ನನ್ನ ಮೆಡಿಕಲ್ ಶಾಪ್ ಅದ ಬೆಳಗ್ಗೆ ಹತ್ತುವರೆಗೆ ಹೋದರೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಒಮ್ಮೆ ಬರ್ತೀನಿ ಒಳ್ಳೆ ಆರು ಗಂಟೆಗೆ ಹೋದ್ರೆ ಹನ್ನೊಂದುವರೆಗೆ ಮನೆಗೆ ಬರ್ತೀನಿ ಹನ್ನೊಂದುವರೆಗೆ ಮನೆಗೆ ಬಂದ ನಂತರ ಊಟ ಅದು ಆದಮೇಲೆ ರಾತ್ರಿ ಹನ್ನೆರಡರ ನಂತರ ರಾತ್ರಿ ಎರಡು ಗಂಟೆವರೆಗೂ ನಾನು ಸಿದ್ಧಾರ್ಡ ರೂಮ್ನೊಳಗೆ ಅವ್ರ ಬಗ್ಗೆ ಅಧ್ಯಯನ ಮಾಡ್ಕೊತ ಕುಂತ್ರೆ ಅವ್ರು ಎದಕ್ಕೂ ನನಗೆ ಅಡ್ಡ ಮಾಡೋದಿಲ್ಲ ಮತ್ತು ನಾ ಬರೀ ವಿಡಿಯೋ ಅಷ್ಟೇ ಮಾಡ್ತೀನಿ ಅದನ್ನೆಲ್ಲ ಅಡಿಟ್ ಮಾಡಿಕೊಡೋದು ನನ್ನ ಮಗ ಸಮರ್ಥ ಮತ್ತು ನನ್ನ ಮಗಳ ಸಾನ್ವಿ ಅದಕ್ಕಾಗಿ ಇವರೇ ವಿಶೇಷವಾಗಿ ನಂದು ಏನೋ ಒಂದು ಭಾಗ್ಯ ಅಂತ ನಾನು ಯಾಕಂದ್ರೆ ನಾ ಅಧ್ಯಾತ್ಮದೊಳಗೆ ಒಂದು ಸ್ವಲ್ಪ ಮುಂದೆ ಹೋಗಬೇಕಂದ್ರೆ ನನ್ನ ತಂದೆ ತಾಯಿಗಳನ್ನು ಮೊದಲು ಮಾಡಿಕೊಂಡು ನಮ್ಮ ಅಂತಂಬ್ರನ್ನು ಮೊದಲು ಮಾಡಿಕೊಂಡು ನನ್ನ ಈ ಕುಟುಂಬದವರು ವಿಶೇಷವಾಗಿ ನನಗೆ ಸಹಕಾರ ಮಾಡಿದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೌದೌದು ಹೌದು ಹೌದು ಪ್ರತಿ ಒಂದು ದಿವಸ ಹೇಳಿ ಇವತ್ತು ಆರುನೂರ ಮೂವತ್ತು ವೀಡಿಯೋಕ್ಕಿಂತ ಹೆಚ್ಚಿಗೆ ವಿಡಿಯೋ ಆಗಿದಾವೆ ಮೂರು ವರ್ಷ ಆಯ್ತು ರೀ ಪ್ರತಿ ದಿವಸನೂ ಸಹಿತ ನಾನು ಈ ಒಂದು ಇದನ್ನು ಮಾಡ್ತಿರ್ತೀನಿ ಆದಲ್ದ ಆದಿ ಚುಂಚನಿಗಿರಿ ಮಠದವರಾಗಿರ್ಬೋದು ಇಂಚಲದ ಶಿವಾನಂದ ಭಾರತೀಯಪ್ಪ ಗರ್ಗದ ಮಡಿವಾಳೇಶ್ವರ ಮಠದವರು ದೇವ್ರ ಹುಬ್ಬಳ್ಳಿ ಮಠದವರು ಆಮೇಲೆ ಹುಬ್ಬಳ್ಳಿ ಸಿದ್ದಾರ್ಡ್ರ ಮಠದವರು ಬೆಳಗಾವ ಕೊಲ್ಲಾಪುರ ಮಹಾರಾಷ್ಟ್ರದ ಎಲ್ಲ ಕಡೆಯೂ ಸಹಿತ ವರ್ಷದೊಳಗೆ ಏನೆಲ್ಲಂದರೂ ಸಹಿತ ಐವತ್ತು ಕಡೆ ಹೋಗಿ ಪುಣ್ಯಕ್ಷೇತ್ರದೊಳಗೆ ನಾನು ಪ್ರವಚನ ಅನ್ನುವಂಥ ಒಂದು ಸೇವೆಯನ್ನು ಆಯಾ ಮಹಾತ್ಮರಿಗೆ ಮಾಡಿ ಬರ್ತೀನಿ ಬರೀ ಅಷ್ಟೇ ಅಲ್ಲ ಇಡೀ ಅಧ್ಯಾತ್ಮದೊಳಗೆ ಸಾಧನೆಯನ್ನು ಮಾಡಿದಂಥ ಎಲ್ಲ ಮಹಾತ್ಮರ ಬಗ್ಗೆಯೂ ಸಹಿತ ನನಗೆ ವಿಶೇಷವಾದಂಥ ಗೌರವ ಎಲ್ಲರಲ್ಲಿಯೂ ಸಹಿತ ಸಿದ್ಧಾರ್ಡ್ರನ್ನ ಕಂಡೆ ನಾನು ಹಾಂ ಬರ್ರಿ ಸರ್ ಇದು ನಮ್ಮ ದೇವ್ರ ಇದು ಇಲ್ಲಿನ ನಮ್ಮದು ದೇವ್ರ ಪೂಜೆ ಆಗೋದು ನಿತ್ಯವೂ ಸಹಿತ ಇದು ನಮ್ಮ ಬಸಲಿಂಗಮ್ಮ ಸಾನಿಕೊಪ್ಪೂರು ಇದ್ದಾಗಿಂದೇ ಸಿದ್ಧಾರ್ಡ್ರ ಮೂರ್ತಿ ಪ್ರತಿ ಸೋಮವಾರ ಮತ್ತು ಅಮಾವಷಿಗೆ ವಿಶೇಷವಾಗಿ ಅಭಿಷೇಕ ಮಾಡಿ ಅಲಂಕಾರ ಮಾಡುವಂಥ ಸಿದ್ಧಾರ್ಡ್ರದ ಒಂದು ಮಾರ್ಬಲ್ದ ಮೂರ್ತಿ ಈ ಮೂರ್ತಿ ಮೂರ್ತಿಯೊಳಗೂ ಸಹಿತ ಸ್ವತಃ ಸಿದ್ಧಾರ್ಡ್ರನ್ನ ಆಧಾರನೋಪ ಅಂತ ಹೇಳ್ಕರ ನಮಗೊಂದು ಅನುಭವ ಬರ್ತೈತೆ ಮತ್ತು ವಿಶೇಷವಾಗಿ ನಮ್ಮ ಬಸ್ನಿಂಗಮ್ಮ ಸಾನಿಕೊಪ್ಪವರು ತಮ್ಮ ಒಂದು ತಪಸ್ಸನ್ನ ನಮಗೆ ಆಶೀರ್ವಾದ ಮಾಡಿದ್ರೂ ಅಂತ ಅನಿಸ್ತಿತ್ತು ಅದಕ್ಕಾಗಿ ಸಂಸಾರದೊಳಗೆ ಏನೇನೋ ತೊಂದರೆಗಳನ್ನು ಅನುಭವಿಸಿದ್ರೂ ಸಹಿತ ಸಿದ್ಧಾರ್ಡ್ರನ್ನ ಬಿಟ್ಟರೆ ಏನೂ ಇಲ್ಲಪ್ಪ ನೀವು ಸಿದ್ಧಾರ್ಡ್ರಿಗೆ ನಡ್ಕೊಳ್ರಿ ಅವ್ರ ಆಶೀರ್ವಾದದಿಂದ ನಿಮಗೆಲ್ಲ ಒಳ್ಳೇದಾಗ್ತದೆ ಅಂತ ಹೇಳ್ಕ್ರೆ ನಮ್ಗೆ ಸನ್ಮಾರ್ಗವನ್ನು ತೋರಿಸಿದರು ಬಸ್ಲಿಂಗಮ್ಮ ಸಾನಿಕೊಪ್ಪವರು ಅವರು ಒಂದು ಮಾರ್ಗದರ್ಶನದ ಮೇಲೆ ಅವರ ಆಶೀರ್ವಾದದ ಮೇಲೆ ನಮ್ದೆಲ್ಲರದು ಸಹಿತ ಒಂದು ಜೀವನ ನಡೆದಿದೆ ನಮ್ಮ ಮನೆಯೊಳಗೂ ಸಹಿತ ಎಲ್ಲರೂ ಡಾಕ್ಟರ್ಸ್ ಇದ್ದಾರೆ ಅದಲ್ದೆ ಇಂಜಿನಿಯರ್ಸ್ ಇದ್ದಾರೆ ಅದಲ್ಲದೆ ಪೊಲೀಸ್ ಡಿಪಾರ್ಟ್ಮೆಂಟ್ನೊಳಗೆ ಎಸ್ ಪಿ ಡಿ ಎಸ್ ಪಿ ಸಹಿತ ಇದ್ದಾರೆ ನಮ್ಮೆಲ್ಲ ನಮ್ಮಂತೆ ತಂದವರು ಅಷ್ಟಾದ್ರೂ ಸಹಿತ ಪ್ರತಿಯೊಬ್ಬರೂ ಸಹಿತ ಸಿದ್ಧಾರ್ಡ್ರನ್ನ ಬಿಟ್ಟರೆ ಜಗತ್ತನೇ ಇಲ್ಲ ನಮಗೇನು ಆರಾಮಿಲ್ಲ ಅಂದರೂ ಸಹಿತ ಸಿದ್ಧಾರ್ಡ್ರಂತೆಕ ಹೋಗೋದು ಏನೋ ತೊಂದರೆ ಆದರೂ ಸಹಿತ ಸಿದ್ಧಾರ್ಡ್ ಅನಪ್ಪ ಅಂಥೇಳಿನ ಎಷ್ಟು ನಾವು ಸಂಪತ್ತಿನಿಂದ ದೊಡ್ಡವರು ಇರಬಹುದು ಆದರೆ ಅಧಿಕಾರಗಳೂ ಇರಬಹುದು ಆದರೆ ಸಿದ್ಧಾರ್ಡ್ರ ಮುಂದೆ ನಮ್ಮದೆಲ್ಲ ಸೊನ್ನಿ ಅವ್ರ ಪಾದದ ಧೂಳು ನಾವು ಅಂತ ಹೇಳ್ಕರ ನಾವೆಲ್ಲರೂ ಸಹಿತ ತಿಳ್ಕೊಂಡಂಥ ಮಂಚನ ನಂಬುದು ಅದೇ ಒಂದು ಮಾರ್ಗದರ್ಶನವನ್ನು ಬಸಲಿಂಗಮ್ಮ ಸ್ವಾನಿಕೊಪ್ಪವ್ರು ನಮಗೆ ಮಾಡಿಕೊಟ್ರು ಇದು ಇಲ್ಲಿ ಇಟ್ಟಿರುವಂತ ಫೋಟೋ ಒಳಗ ಮಡಿವಾಳ ಪಾಂಡುರಂಗನಾ ಐತಿ ಆಮೇಲೆ ಶೃಂಗೇರಿ ಶಾರದಾಂಬ್ ಐತಿ ಆಮೇಲೆ ಶ್ರೀಶೈಲ ಮಲ್ಲಿಕಾರ್ಜುನ ನಮ್ಮ ಮನಿದೇವರು ಭ್ರಮರಾಂಬ ದೇವಿ ಬಂದು ಕುಂತರ ಅದೊಂದು ಧ್ಯಾನ ಮಂದಿರದ ಹೌದು 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 ಆಮೇಲೆ ಇದೊಂದು ಫೋಟೋ ಅದ ನೋಡ್ರಿ ಇದು ಈ ಫೋಟೋದೊಳಗೆ ಇರೋರು ಇವರ ಬಸಲಿಂಗಮ್ಮ ಸಾನಿಕೊಪ್ಪವರು ಇವರು ರೋಷನ್ ಬಾಯಿ ಮೇಸ್ತ್ರಿಯವರು ಇದನ್ನ ನೀವು ಮುಂಬೈಗೆ ಹೋಗಿದ್ದ ಇಲ್ಲ ಅವರು ಮುಂಬೈಗೆ ಹೋಗಿದ್ದ ಅವರೇ ಇವರು ಇವರು ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಗೆ ಬಂದ್ರಂದ್ರೆ ಬಸ್ಲಿಂಗಮ್ಮ ಸಾಣಿಕೊಪ್ಪ ಅವ್ರನ್ನ ಭಾಳ ಪ್ರೀತಿ ಮಾಡ್ತಿದ್ರು ಅವರು ನನ್ನ ತಾಯಿನಿ ಅಂತ ಹೇಳ್ಕಾರೆ ಬಸ್ಲಿಂಗಮ್ಮ ಸಾನಿಕೊಪ್ಪ ಅವ್ರದ್ದು ಪಾದ ಪೂಜೆ ಮಾಡ್ತಿದ್ರು ರೋಷನ್ಬಾಯಿ ಮೇಸ್ತ್ರಿ ಅವರು ಇವರು ಇವ್ರ ಹತ್ರ ಸಿದ್ಧಾರ್ಡ್ರದ್ದು ಒರಿಜಿನಲ್ ಪಾದಕಿ ಅವರು ಹಾಕೊಂಡಂಥ ಪಾದರಕ್ಷೆಗಳಿದ್ವು ಅವನ್ನ ತೊಗೊಂಡು ಬಂದಿದ್ರು ಅವರು ತೊಗೊಂಡು ಬಂದಾಗ ಬಸಲಿಂಗಮ್ಮ ಅವ್ರ ತಲೆಗೆ ಆ ಪಾದಕಿಗಳನ್ನು ಹಚ್ಚಾಕತ್ತಿದ್ರು ಅವರು ಹಚ್ಚೋ ಸಮಯದೊಳಗೆ ಏನಾಯ್ತಂದ್ರೆ ಸಿದ್ಧಾರ್ಡ್ರದ್ದು ಆ ಪಾದಕಿಯೊಳಗಿಂದ ಒಂದಿಷ್ಟು ಚೂರು ಇವರು ಉಡಿಯೊಳಗೆ ಬಿತ್ತು ಆವಾಗ ಈ ರೋಷನ್ಬಾಯಿ ಮಿಸ್ತ್ರಿ ಅಂದರು ನಾನು ನನ್ನ ಹತ್ರ ಇಟ್ಕೊಂಡಿನ ಪಾದಕಿಗಳನ್ನು ಗೋವಿಂದ ಮಹಾಸ್ವಾಮಿಗಳು ಅವರಿಗೆ ಕೊಟ್ಟಿದ್ದರು ರೋಷನ್ಬಾಯಿ ಮೇಸ್ತ್ರಿ ಅವರಿಗೆ ನನ್ನ ಹತ್ರ ಪಾದಕಿ ಅದಾವ ಖರೆ ಸಿದ್ಧಾರ್ಥರ ಆಶೀರ್ವಾದ ನಿಮಗೈತಿ ಯಾಕಂದ್ರೆ ಅದರೊಳಗಿಂದ ಒಂದಿಷ್ಟು ಚೂರು ನಿಮ್ಮ ಮುಡಿಯೊಳಗೆ ಬಿತ್ತಂಥೇಳಿ ನಮ್ಮ ಬಸ್ಲಿಂಗಮ್ಮ ಸಾನಿಕೊಪ್ಪ ಅವ್ರಿಗೆನೆ ಕೊಟ್ಟ ಆಶೀರ್ವಾದ ಮಾಡಿ ಹೋದರು ಅದನ್ನು ಇಲ್ಲೆದ್ರೆ ಅದು ಅದನ್ನು ನಾವೀಗ ಮೂವತ್ತು ವರ್ಷದ ಹಿಂದೆ ಆಗಿತ್ತದು ಅದರೊಳಗಿಂದ ಈ ಚೂರು ಇದು ಚಮ್ಮಾಗಿಗಳನ್ನು ಹಾಕ್ಕೊಳ್ತಿದ್ರು ಸಿದ್ಧಾರ್ಡ್ರು ಚರ್ಮದ ಚಪ್ಪಲಿ ಅದ್ರೊಳಗಿಂದ ಚೂರು ಮೂವತ್ತೈದು ವರ್ಷದ ಹಿಂದೆ ನಮ್ಮ ಮನೆಗೆ ಬಂದಾಗ ರೋಷನ್ ಬಾಯಿ ಮೇಸ್ತ್ರಿ ಅಮ್ಮವ್ರು ಕೊಟ್ಟಂಥದ್ದು ಇಷ್ಟು ಚೂರು ಅದು ತಾನಾಗೆ ಅವ್ರದ್ದು ಅವರು ಹುಡಿಯೊಳಗೆ ಬಿತ್ತು ಸಿದ್ಧಾರ್ಡ್ರ ಉಡಿ ಅವ್ರ ಪಾದಕಿ ನಮ್ಮ ಬಸ್ನಿಂಗಮ್ಮ ಸಾನಿಕೊಪ್ಪವ್ರು ಹುಡಿಯೊಳಗೆ ಬಿತ್ತರ ಅವಾಗಿಂದ ನಾವು ನಮ್ಮ ಮನೆಯೊಳಗೆ ಇಟ್ಕೊಂಡಿದ್ದೆವು ಅವರ ಸ್ವತಃ ಕೊಟ್ಟು ಹೋದ್ರೆ ಇದನ್ನು ನಿಮಗೆ ಸಿದ್ಧಾರ್ಡ್ರು ಆಶೀರ್ವಾದ ಐತಿ ನಿಮ್ಮ ಮನೆಯೊಳಗೆ ಇಟ್ಕೊಳ್ರಿ ಅಂಥೇಳಿ

ಹುಬ್ಬಳ್ಳಿಯಿಂದ ಗದಗ ಹೋಗೋ ರಸ್ತೆಗೆ ನಲ್ವಡಿ ಅಂಥೇಳಿ ಬರ್ತದೆ ನಲ್ವಡೆಯಿಂದ ಒಂದು ಮೂರು ಕಿಲೋಮೀಟ್ರ ಮನಕವಾಡ ಅಂತ ಕರ ಮನಕವಾಡ ಅತ್ಯಂತ ಪ್ರಸಿದ್ಧವಾದಂಥ ಪುಣ್ಯಕ್ಷೇತ್ರ ಅಲ್ಲಿ ಪವಾಡ ಪುರುಷರಾದಂಥ ಮೃತ್ಯುಂಜಯ ಮಹಾಸ್ವಾಮಿಗಳಾಗಿ ಹೋದರು ಅವರು ನನ್ನ ಮೇಲೆ ಭಾಳ ಪ್ರೀತಿದ್ದರು ಅವ್ರಿಗೆ ಹೇಳಿ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ಬಂದರೂ ಸಹಿತ ಅವ್ರು ಅಂತ ಮನಸ್ಸಿನಾಗ ಬಂತಾರೆ ಯಾರಿಗೂ ಬೆಟ್ಟಾಗ್ತಿದ್ದಿದ್ದಿಲ್ಲ ಆದ್ರೆ ಅವರು ಮನುಷ್ಯನೊಳಗೆ ಬಂದು ಆಶೀರ್ವಾದ ಮಾಡಿದ್ರಂದ್ರಪ್ಪ ಒಳ್ಳೇದಾಗ್ತಿತ್ತು ಎಲ್ಲರಿಗೂ ನಾ ಯಾವಾಗ ಮನಕ್ಕೆ ಒಡಕ್ಕೆ ಹೊಂಟ್ರೂ ಸಹಿತ ನಾನು ಭಾಳ ಪ್ರೀತಿಯಿಂದ ಕರೆದು ಮಾತಾಡಿಸ್ತಿದ್ರು ಮೃತ್ಯುಂಜಯ ಹಕ್ಕುಗಳು ಭಾಳ ದೊಡ್ಡ ಪವಾಡ ಪುರುಷರು ಒಂದು ಸಾರಿ ಅಮಾಷಿಗೆ ಬಂದಾಗ ಜನರಿಗೆ ದರ್ಶನ ಕೊಡಲಿಲ್ಲ ಅಂತ ದರ್ಶನ ಕೊಡವಲ್ರು ಅಂತ ಹೇಳಿಕ್ರೆ ಹೊರಗೆ ಒಂದು ಫೋಟೋ ಹಾಕಿ ಆ ಫೋಟೋಕ್ಕೆ ನಮಸ್ಕಾರ ಮಾಡ್ತಿದ್ರು ಅಂತ ಆವಾಗ ಸಿಟ್ಟು ಬಂದು ಬಾಗ್ಲಾ ತೆಗೆದು ಬಂದ ನಾವ್ಯಾಡಂದ್ರೆ ನಾನು ಫೋಟೋ ಪೂಜೆ ಅಂತ ಹೇಳಿ ದೊಡ್ಡ ಫೋಟೋ ಅದನ್ನು ಕೆಳಗೆ ಒಡೆದು ಅದರ ಗ್ಲಾಸ್ ಎಲ್ಲ ಚೂರು ಚೂರು ಮಾಡಿ ಒಂದು ಒಂದು ಬುಟ್ಟಿಯಷ್ಟು ಗ್ಲಾಸ್ ಆತಂತೆ ಎಲ್ಲ ಗ್ಲಾಸ್ ತಿಂದುಬಿಟ್ರಂತ ಆ ಕಾಜಿನ ಪುಡಿ ಎಲ್ಲ ತಿಂದು ಮತ್ತೆ ಒಳಗೆ ಹೋಗಿ ಬಾಗಲಾಕೊಬಿಟ್ರಂತ ಎಲ್ಲ ಭಕ್ತರು ಚಿಂತೆ ಮಾಡಕ್ಕೆರು ನಮ್ಮಪ್ಪ ಅವ್ರು ಇವತ್ತು ಒಂದು ಬುಟ್ಟಿ ಗ್ಲಾಸ್ ತಿಂದರೆ ಕಾಜು ಏನಾಗ್ತಿತ್ತು ಯಾರಿಗೂ ಇವತ್ತು ಅಂತೇಳಿ ಎಲ್ಲರೂ ದುಃಖ ಮಾಡ್ತಿದ್ರಂತ ಮರನೇ ದಿವಸ ಬಂದು ನನಗೆ ಏನೂ ಆಗಿಲ್ಲ ರೀಪಾ ಏನು ಹಿಂಗೆ ಕೈ ತಿಕ್ಕಿದ್ರಂತ ಹಿಂಗೆ ಹಿಂಗೆ ಕೈ ತಿಕ್ಕಿದ್ರೆ ಅವರು ತಿಂದಂಥ ಕಾಜಿನ ಪುಡಿ ಎಲ್ಲ ಕೆಳಗೆ ಬಿದ್ದಿತ್ತಂತ ಇಂಥ ಪವಾಡ ಪುರುಷರು ಅನೇಕ ಪವಾಡಗಳನ್ನು ಮಾಡಿದಂಥ ಮೃತ್ಯುಂಜಯ ಮಹಾಸ್ವಾಮಿಗಳು ಅವರು ಹಾಕ್ಕೊಂಡಂಥ ಪಾದರಕ್ಷೆಗಳು ಅವು ನಮ್ಮ ಮನೆಯೊಳಗಿದವ್ರೆ ಅದನ್ನು ಸಹಿತ ನಮಗೆ ಬರೋ ಭಾಗ್ಯ ಸಿಕ್ತು ಇದರೊಳಗಿದ್ದಂಥ ಅವರು ಯಾವಾಗಲೂ ಸಹಿತ ಹವಾಯಿ ಚಪ್ಪಲಿನ ಅವರು ಯಾವಾಗಲೂ ಹವಾಯಿ ಚಪ್ಪಲಿ ಹಾಕ್ತಿದ್ರು ಇವೆರಡೂ ಅವರು ಪಾದಕಿಗಳು ಇವರು ಅವರು ಹಾಕೊಂಡಂಥವು ಮನಕ್ವಾಡದ ಮೃತ್ಯುಂಜಯ ಮಹಾಸ್ವಾಮಿಗಳು ಪವಾಡ ಪುರುಷರು ಇವತ್ತಿನ ಮಠನೂ ಸಹಿತ ಪ್ರತಿ ಅಮಾವಾಸಿಗೆ ಇಪ್ಪತ್ತೈದು ಕ್ವಿಂಟಲ್ ಅಕ್ಕಿ ಅನ್ನ ಆಗ್ತದೆ ಅಷ್ಟು ಜನ ಕೂಡ್ತಾರೆ ಮನಕವಾಡದೊಳಗೆ ಅಂತಹ ಮಹಾತ್ಮರು ಹಾಕ್ಕೊಂಡಂತಹ ಪಾದರಕ್ಷೆಗಳು ನಮ್ಮ ಮನೆಯೊಳಗಿರೋದು ನಮ್ಮ ಭಾಗ್ಯ ಈಗ ನಿಮಗೆ ಅವರು ಅಲ್ಲಿ ಹೋದಂಥ ಸಮಯದಲ್ಲಿ ನಿಮಗೆ ಹೌದು ಏನಾಯ್ತು ಅಂತಂದ್ರೆ ಅಲ್ಲಿ ನಾವು ಸಮಾಧಿ ಅವ್ರದ್ದು ಲಿಂಗೈಕ್ಯರಾದಾಗ ಆದಾಗ ನಾವು ಸಹಿತ ಅಲ್ಲಿ ಹೋದ್ವಿ ಅಲ್ಲಿ ಹೋದಾಗ ಆ ಊರೊಳಗಿದ್ದಂಥ ಹಿರಿಯರು ಅಲ್ಲಿದ್ದಂಥ ಒಬ್ಬರು ದೊಡ್ಡ ಸ್ವಾಮೀಜಿಯವ್ರು ಏನು ಅಂತಂದ್ರೆ ಅಪ್ಪವ್ರು ನಿಮ್ಮ ಮೇಲೆ ಭಾಳ ಪ್ರೀತಿ ಇದ್ದರು ನಿಮ್ಮ ಮೇಲೆ ಭಾಳ ವಿಶ್ವಾಸ ಇತ್ತು ಅವ್ರು ಹಾಕ್ಕೊಂಡಂಥ ಪಾದಕಿಗಳನ್ನು ನೀವು ವೈರಿ ಅಂತ ಹೇಳಿಕ್ರೆ ಅವ್ನು ತೆಗೆದು ನಮಗೆ ಆಶೀರ್ವಾದ ಅಂತ ಹೇಳಿ ಕೊಟ್ಬಿಟ್ರು ಅವತ್ತು ನಾನು ಮತ್ತು ನಮ್ಮನ್ನ ಅಜಿತ್ ಸಾನಿಕೊಪ್ಪ ಹೇಳಿ ಅವ್ರ ನಮ್ಮ ದೊಡ್ಡಣ್ಣವ್ರ ಕೈಯಾಗಿ ಕೊಟ್ಟರು ಅದನ್ನು ತೊಗೊಂಡು ನಾವು ಇಲ್ಲಿ ತೊಗೊಂಬಂದ್ವಿ ಈ ಪಾದಕಿಗಳನ್ನು ಇದು ನಮ್ಮ ಭಾಗ್ಯ ಅಂತ ಅನಿಸ್ತೀವಿ ಒಂದು ಸಿದ್ಧಾರ್ ಪಾದಕಿ ಚೂರೈತಿ ಇನ್ನೊಂದು ಮನಕ್ವಾಡದ ಅಪ್ಪನವರ ಒಂದು ಪಾದರಕ್ಷೆಗಳನ್ನು ನಮ್ಮ ಮನೆಯೊಳಗಿದ್ದಾವ ಅಂಥೇಳಿ ನಮ್ಮದೊಂದು ಹೆಮ್ಮೆ ಅಂತ ಹೇಳ್ಕಾದ್ರೆ ನನಗನ್ನಿಸ್ತಾಯಿದ್ರು ಇದು ಬಸಲಿಂಗಮ್ಮ ಸಾನಿಕೊಪ್ಪವರು ಹಿಡ್ಕೊಂಡಂಥ ಈ ಪವಿತ್ರವಾದಂಥ ಬೆತ್ತ ಇದನ್ನು ಸಹಿತ ಅವರು ಉಳಿವಿಯಿಂದ ಏನೋ ತಂದಿದ್ವಿ ಅಂತ ಹೇಳ್ತಿದ್ರು ಹಾಗಾಗಿ ಇದನ್ನು ಭಾಳ ಪ್ರೀತಿಯಿಂದ ಬಸಲಿಂಗಮ್ಮ ಸಾನಿಕೊಪ್ಪವ್ರು ನೋಡ್ಕೊಂಡಿದ್ರು ಅವರು ವಯಸ್ಸಾದ ನಂತರ ಇದರ ಆಧಾರದ ಮೇಲೆ ನಡೀತಿದ್ರು ಅವರು ಆವಾಗ ಅವ್ರ ದೇಹ ಬಿಟ್ಟ ನಂತರ ಅವ್ರ ಆಶೀರ್ವಾದ ಅಂತ ಹೇಳಿಕರೆ ನಾವು ಇದನ್ನು ನಮ್ಮ ಹಂತಕ್ಕನೆ ಯಾವಾಗೂ ಇಟ್ಕೊಂಡಿದ್ದೆವು ಇದು ಶೃಂಗೇರಿ ಶಾರದಿಯ ಒಂದು ಮೂರ್ತಿ ಇದನ್ನು ಮೂವತ್ತೈದು ವರ್ಷದ ಹಿಂದೆ ಶೃಂಗೇರಿಗೆ ಹೋದಾಗ ಅಲ್ಲಿಂದ ಆ ತಾಯಿಯನ್ನು ತೊಗೊಂಡು ಬಂದು ಎಲ್ಲ ಪುಣ್ಯಕ್ಷೇತ್ರದೊಳಗೆ ಅಭಿಷೇಕ ಮಾಡಿಸಿ ತೊಗೊಂಡು ಬಂದಂಥ ಈ ಪವಿತ್ರವಾದಂಥ ಶೃಂಗೇರಿ ಶಾರದಿಯ ಮೂರ್ತಿ ಈ ಮೂರ್ತಿಯನ್ನು ಪೂಜೆ ಮಾಡೇನೇ ನಂದು ದಿನಚರಿ ಆರಂಭ ಆಗ್ತದೆ ಪ್ರತಿ ದಿವಸನೂ ಸಹಿತ ಈ ಶಾರದೆಯ ಪೂಜೆ ಮಾಡೋದನ ನಂದು ಆದ್ಯ ಕರ್ತವ್ಯ ಆಗೈತಿ ಮತ್ತು ಪ್ರತಿ ದಿವಸವೂ ಸಹಿತ ಈ ತಾಯಿಯ ಪೂಜೆ ನಂತರನ ಮುಂದೆ ನಂದು ಎಲ್ಲ ಕಾರ್ಯಗಳನ್ನು ನಾನು ಆರಂಭ ಇದ್ದೇನೆ ಇದು ಶಿವಕುಮಾರ ಮಹಾಸ್ವಾಮಿಗಳು ತುಮಕೂರಿನ ಅಜ್ಜವರು ಇವರು ತ್ರಿವಿಧ ದಾಸೋಹಿಗಳು ನಡೆದಾಡುವ ದೇವ್ರ ಅಂತ ಹೇಳ್ಕರ ಪ್ರಖ್ಯಾತಿ ಪಡೆದಿದ್ದರು ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಾ ಯೂಟ್ಯೂಬ್ನೊಳಗೆ ಹಾಕಿದ್ದೆ ಅದನ್ನು ನೋಡಿ ಸಂತೋಷಪಟ್ಟಂಥ ನಮ್ಮ ಮಂಜುನಾಥ್ ಹಿರೇಮಠ ಅನ್ನುವಂಥ ಒಬ್ಬ ಕಲಾವಿದರು ನಿಮ್ಮ ಬಾಯಿಯೊಳಗೆ ಸಾಕ್ಷಾತ್ ಅವರ ಕುಂತಾರ ನಿಮ್ಮ ಚರಿತ್ರವನ್ನು ಕೇಳಿದಾಗ ನಮಗೆ ಅವರು ದರ್ಶನ ಆದಂಗೆ ಅಂತ ಆತಂಥೇಳಿಕರ ಸ್ವತಃ ಅವ್ರು ಏನು ಮಾಡಿದ್ರು ಅಂತಂದ್ರೆ ಈ ಒಂದು ತುಮಕೂರು ರಜವ್ರದ್ದು ಮೂರ್ತಿಯನ್ನು ಮಾಡ್ಕೊಂಡು ಬಂದು ನನಗೆ ಕಾಣಿಕೆ ಅಂತ ಹೇಳಿ ಕೊಟ್ಟು ಹೋದರು ಯಾಕಂದ್ರೆ ಅವ್ರ ಬಗ್ಗೆ ಕೇಳಿದಾಗ ನನಗೆ ಅವ್ರ ದರ್ಶನ ಆದಷ್ಟು ನನಗೆ ಅನುಭವ ಆಯಿತು ಅದಕ್ಕಂಥೇಳಿ ಈ ಮೂರ್ತಿಯನ್ನು ಮಾಡಿಕೊಟ್ಟು ಹೋದರು ಮಂಜುನಾಥ್ ಹಿರೇಮಠ್ರು ನಮ್ಮನ್ನು ಕೊಟ್ಟಾಗ ಅಗಡಿ ನಾವು ಇಟಗಿ ಒಳಗೆ ಇದ್ದೀವಿ ಹಳ್ಳಿ ಊರೇ ಅದೇ ಕಲಾ ಮನೆ ಎಲ್ಲ ಈ ಅಲ್ಲೇ ನಮ್ದು ರೀ ಆಮ್ಯಾಗ ನಮ್ಮ ಅತ್ತಿಯವರು ಸಿದ್ಧಾಡ್ರಿಗೆ ಭಾಳ ನಡ್ಕೊತೀರ ನಾ ಅಂತೇಳಿ ಬಮ್ಮಿ ಬೊಮ್ಮಿ ನಡು ಯಾವಾಗ್ರೆ ಏನ ರಾಮನವಮಿ ಇರಲಿ ಏನೇ ಇರಲಿ ನಮ್ಮನ್ನು ಕರ್ಕೊಂಡು ಹೋಗ್ತಿರೀ ಅವ್ರೆ ಆಮ್ಯಾಗ ಇಲ್ಲಿ ನಮ್ಮ ಇದನ್ನ ಎಸ್ ಪಿ ಆಗಿ ನೌಕ್ರಿ ಮಾಡ್ತೇವೆ ರೀ ಆ ಟೈಮ್ ಇಲ್ಲಿ ಒಂದು ಜಗ ತೊಗೊಂಡು ನಮ್ಗೆ ಮನೆ ಕಟ್ಟಿಸಿ ಇಲ್ಲೇ ರೀ ನಾವು ಎಲ್ಲರೂ ರೀ ಆಮೇಲೆ ಸಿದ್ಧಾಡ್ರಿಗೆ ಜಾಸ್ತಿ ನೋಡ್ಕೊಳ್ಳೋದು ಭಾಳ ಆ ನಾವು ಪ್ರತಿಯೊಬ್ಬರು ಹುಡುಗೋರು ಹೆಣ್ಣು ಮಕ್ಕಳ ಹೋಗಿ ತಿಂಗಳ ಅಭಿಷೇಕ ಮಾಡ್ತಿದ್ವಿ ನಾವು ಅಲ್ಲಿ ಹೋಗ್ರಿ ಆ ಟೈಮ್ ಒಬ್ಬ ಒಮ್ಮೆ ಸಸನ್ ಮೂರ್ತಿ ಅಭಿಷೇಕ ಮಾಡೋ ಟೈಮ್ದಾಗ್ರಿ ಒಬ್ಬರು ಹೆಣ್ಮಾಗಳ ಬಂದ್ರಿ ಒಂದು ನಾಲ್ಕನೇ ರೀ ಎಲ್ಲಿ ಅಡಿಕೆ ಮ್ಯಾಗಿಟ್ಟು ನಾನು ಉಡಿ ಒಳಗೆ ಹಾಕ್ಯಾರೀ ಅವ್ರಿಗೆ ಅವಾಗಿಂದ ನನಗೆ ಭಾಳ ಚಲೋ ಆಗೈತ್ರಿ ಅವಾಗಿನ ಸಿದ್ಧಾರ್ ಭಕ್ತಿ ಅಂದರೆ ಅಷ್ಟು ಭಕ್ತಿಯಾಗಿ ಅಮ್ಮ ಈಗ ಅಣ್ಣಾರಿಗೆ ಯಾವಾಗಲೂ ನಮಗೆ ಯೂಟ್ಯೂಬ್ದಾಗ ಒಂದು ಇಷ್ಟು ಎಲ್ಲ ದೇವರ ಬಗ್ಗೆ ತಿಳಿಸ್ಕೊಡ್ತಿರ್ತಾರೆ ಅವರು ಸಣ್ಣವರಿದ್ದಾಗಿಂದ ಹೆಂಗೆ ಅಧ್ಯಾತ್ಮದವರು ಆ ಅಂದ್ರೆ ರೀ ಮೊದಲಂತೂ ಸಾಯ ಸಣ್ಣ ಇರ್ತಾಗಿಂದು ಒಂದು ವಿಶ್ವ ಇಲ್ಲಿ ಶ್ರೀಶೈಲ್ ಮಲ್ಲಿಕಾರ್ಜುನಿಂದ ಈಶ್ವರಲಿಂಗು ತಂದು ಶಿವರಾತ್ರಿಗೆ ಹೊರಗೆ ಹೋಗಿ ಅಭಿಷೇಕ್ ಮಾಡ್ತಿದ್ರಿ ಆ ಆ ಹಂಗೆ ಆಧ್ಯಾತ್ಮಿಕ ಜಾಸ್ತಿನೇ ಐತ್ರ ಒಂದು ಆಮ್ಯಾಗ ಗಣಪತಿ ನಮ್ಮ ಸಾನಿಕೊಬ್ಬರು ಮನಿಯೊಳಗೆ ಯಾರ ಮನಿ ಒಳಗೂ ಗಣಪತಿ ಇನ್ನೂ ತನಕ ಇಲ್ಲರಿ ಆಮೇಲೆ ಏನು ಮಾಡ್ತಿದ್ರಿ ಲಗ್ನ ಪತ್ರಿಕಾದು ಎಲ್ಲ ಪೂಜೆ ಮಾಡಿ ಗಣಪತಿ ದೀದನ್ ಮಾಡಿ ಭಾಳ ಗಣಪತಿ ಮ್ಯಾಗ ಭಕ್ತಿ ಇದ್ರೆ ನಾವೇನು ಮಾಡ್ತಿದ್ವಿ ಇಬ್ರು ನಾನು ನಮ್ಮ ಮನೆಯವರ ಗಣೇಶ ಚತುರ್ಥಿ ಇಲ್ಲನ ನಮ್ಮ ಅತ್ತಿಯವ್ರು ಏನು ಮಾಡ್ತೀರಿ ಸಿರಿಶಲ್ಗೆ ನಮ್ಮ ಕಳಿಸ್ತೀರ ನಮ್ಮನಿಗೆ ಹೋಗ್ತಿದ್ರು ನಮ್ಮ ಮನೆ ಮನೆಯವ್ರಿಗೆ ಆ ಟೈಮ್ ನನ್ನ ಮಗಗೆ ಇಷ್ಟು ಹುಡುಗಿಗೆ ಇಚ್ಛೆ ಐತಿ ಯಾಕೆ ಅದನ್ನ ಪದ್ಧತಿ ಮುರ್ಯೋದಂತ ನಮ್ಮ ಅತ್ತೆ ಏನು ಮಾಡ್ಯಾವ್ರಿ ಕೊಂಡು ಗಣಪತಿ ತರಿಸಿಬಿಟ್ರಿ ಅವನ್ನೇ ಹೌದು ತರಿಸಿಟ್ಬಿಟ್ರೆ ಅಲ್ಲಿ ಜರ್ಮನ್ ಹಾಸ್ಪಿಟ್ಲ್ ಅಂತ ಮನೆಯಾಗಿದ್ದೀವಿ ನಮ್ಮ ನಮ್ಮ ದೊಡ್ಡ ಮನೆ ಐತ್ರ ಅಲ್ಲಿ ಇದ್ದೀವಿ ರೀ ಆಮೇಲೆ ಆಗ ಗಣಪತಿ ತಂದು ಮ್ಯಾಗ ರೀ ಐದಾರು ವರ್ಷ ಇವು ಭಾಳ ಆಗೈತಿ ಇವ್ ಏನಂತಿದ್ರಿ ಏನಾಗೋದು ನನಗೆ ಆಗಲಿ ಉಳ್ದಾರ ಯಾರಿಗೂ ಬೇಡ ಅಂತಿದ್ರಿ ಅವ್ನು ಖರೇನ ಒಂದು ಐದು ವರ್ಷ ಭಾಳ ತ್ರಾಸ ಆಗೈತಿ ಒಮ್ಮೆ ಜೀವ ಹೋಗಿ ಜೀವ ಬಂದೈತ್ರಿ ಅವಂದ್ರೆ ಆಮ್ಯಾಗ ಮಾತ್ರ ಅವ್ನು ಭಾಳ ಚಲೋ ಆತ್ರಿ ಆಮ್ಯಾಗ ಮುಂದೆ ಹತ್ನೇ ಐದು ವರ್ಷ ಆದಮ್ಯಾಗ ಚಲೋ ಡೆಕೋರೇಷನ್ ಅದು ಮಾಡಿ ಎಲ್ಲ ಮಾಡಿ ಗಣಪತಿ ಥರಕತ್ತರಿ ತಂದು ಐದು ದಿವ್ಸ ಇಟ್ಕೊಂಡು ಬಿಡ್ತಾರ್ರಿ ಆಮ್ಯಾಗ ಈ ಮನೆ ಕಟ್ಟಿ ಇಲ್ಲಿ ಬಂದ ಮ್ಯಾಗ್ರಿ ಈ ಗಣಪತಿ ಬಂದ್ರಿ ಅವ್ರಿ ಮುಂದ ಲಗ್ನಾನ ಬೇಡ ಅಂತಿದ್ರಿ ಒಟ್ಟಾರ ನನಗೆ ಲಗ್ನ ಬ್ಯಾಡವ್ವ ಅಂತಿದ್ರಿ ಒಟ್ಟ ಎಲ್ಲರು ಇಷ್ಟು ಸಪೋರ್ಟಿವ್ ಈಗ ಫ್ಯಾಮಿಲಿ ನಿಮ್ಗ ಇಷ್ಟು ಸಿಗ್ತಾರಂದ್ರ ಅಜ್ಜನ್ದೊಂದು ಅದ ಅದೊಂದ್ ಲೀಲನ ಅರ್ಜನ ಆಶೀರ್ವಾದ ಲಗ್ನಾನ ಬೇಡ ಅಂತಿದ್ರಿ ಆಮೇಲೆ ಒಂದ್ ಗರ್ಗದ ಹಜಾರ್ ನಮ್ಮ ಮನಿಗೆ ಬಿನಾಯಕ್ ಬರ್ತೇವಿ ರೀ ಶ್ರಾವಣ ಒಳಗ ರೀ ಅವ್ರ ಜೋಳೀ ಗಂಗೈ ಶಾಸ್ತ್ರೀ ಅಂತ ಒಬ್ಬ ಶಾಸ್ತ್ರ ಹೇಳ್ಯಾವ್ರಿ ಶಾಸ್ತ್ರಿ ಶಾಸ್ತ್ರೀ ಇದ್ರ ರೀ ಅವ್ರ ತೊಂಬತ್ತೊಂಬತ್ತು ಮ್ಯಾಗ ಇದ್ದ್ರಿ ಅವ್ರ ಒಮ್ಮೆ ಕೈ ತೋರಿಸ್ಬಾಯ ಒಂದು ನಾನಿ ಅಂತೀನ್ರಿ ಅದು ಜರೀ ಈಗ ಮದ್ವಿನ ಅಂತ ನೋಡ್ರಿ ಹ್ಯಾಂಗ್ರಿ ಅಂತ ನಾನು ಅವ್ರಿಗೆ ಕೈ ತೋರ್ಸಿದ್ರು ಇವ ತೋರಿಸಿದಾಗ ಏನಂದ್ರು ಆ ಸಿದ್ಧಾರ್ಡ ಜನ ಸ ಮದ್ವೆ ಆಗೋದ್ಲೇ ಕೀರ್ತಿ ಬೆಳೆಸಾನ ನಿನ್ನ ಮಗ ಮದ್ವಿ ಮಾಡ್ಕೊಂಡು ಕೀರ್ತಿ ಬೆಳೆಸ್ತಾನೆ ಮದ್ವಿ ಮಾಡ್ಕೋತಾನ ಅಷ್ಟು ಆಶೀರ್ವಾದ ಮಾಡಿ ಹೋಗಿಬಿಟ್ಟಿಲ್ಲ ಹೌದು ಆಮೇಲೆ ಲಗ್ನ ಮಾಡ್ಕೊಂಡು ಆಮೇಲೆ ಸಿದ್ಧಾರ್ಡ್ರ ಬಗ್ಗೆ ಏನೋ ಒಂದು ನಮ್ಮಲ್ಲಿ ಮಹಿಮಾ ಐತಿ ಅವ್ರ ಬಗ್ಗೆ ಏನೋ ಐತಂದ್ರೆ ಬಸ್ಲಿಂಗಮ್ಮ ಸಾನಿಕೊಪ್ಪ ಅವ್ರನ್ನ ಹಗಲಿ ರಾತ್ರಿ ಅವ್ರ ಬಗ್ಗೆ ಹೇಳವ್ರ ನಮಗ ಸಿದ್ಧ ಅವ್ರ ಭಾಳ ದೊಡ್ಡವ್ರದವರು ಅವ್ರು ಏನ್ ಮಹಿಮಾ ಐತಿ ಅವ್ರ ಕಟಿಂಗ್ ಎಲ್ಲಿ ಮಾಡಿಸ್ಕೊಳ್ತಿದ್ರು ಅವ್ರ ಹಲ್ಲು ತೆಗದ್ ಎಲ್ಲಿ ಚೆಲ್ತಿದ್ರು ಅವ್ರು ಟಾಯ್ಲೆಟ್ ಎಲ್ಲಿ ಹೋಗಿ ಕೊಂಡಿರ್ತಿದ್ರು ಅವ್ರು ಉಗುರು ತೆಗೆದ್ರಂದ್ರೆ ಎಲ್ಲಿ ಚೆಲ್ತಿದ್ರು ಅವ್ರ ಕುದ ಎಲ್ಲಿ ಚೆಲ್ತಿದ್ರು ಅವ್ರ ಮಾತಾಡುವ ಒಂದು ಶೈಲಿ ಹೆಂಗಿತ್ತು ಎಲ್ಲ ನಾವು ಮಾತಾಡ್ತಿದ್ವಿ ಎಲ್ಲಾರು ಮನಿ ಮಂದಿ ಮಲ್ಕೊಂಡ ನಂತರ ನಾನು ಮತ್ತೆ ನಮ್ಮ ಅಜ್ಜಿ ಬಸಲಿಂಗಮ್ಮ ಸಾನಿಕೊಪ್ಪ ಒಂದು ದೇವ್ರ ಮನೆಯೊಳಗೆ ಹೋಗಿ ಬಾಗಲ ಹಾಕೊಂಡು ಬೆಳತನಕ ಮೂರು ಗಂಟೆ ತನಕ ಅದನ್ನೇ ಮಾತಾಡೋರು ನಾವು ಅಷ್ಟು ನಿಮಗೆ ಅಧ್ಯಾತ್ಮ ಅಧ್ಯಾತ್ಮದ ಒಲವು ಅಧ್ಯಾತ್ಮದ ಕಡೆ ಒಲವು ಬರ್ಲಿಕ್ಕೆ ಮೂಲ ಕಾರಣನ ಬಸಲಿಂಗಮ್ಮ ನನಗೆ ಹೇಳಿ 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 ಅಧ್ಯಾತ್ಮದ ಕಡೆ ನನಗೆ ಒಲವು ಬಂತು ಆಮೇಲೆ ಸ್ವಲ್ಪ ಅವ್ರು ಹೇಳಿದನ ಕೇಳಿ ಕೇಳಿ ಇವತ್ತಿನ ಮಟ್ಟನು ಸಹಿತ ಒಂದು ನನಗೆ ಮರುವಾಗಿಲ್ಲ ನನ್ನ ಕಣ್ಣು ಮುಂದೆ ನಡೆದೈತಿಪ ನನಗೆ ನನಗತಿ ಅದಕ್ಕೆ ನಾ ಪಟ್ಟಂತ ಅನುಭವ ನನಗೇನು ಒಂದು ಅಧ್ಯಾತ್ಮದೊಳಗೆ ಆನಂದ ಸಿಕ್ಕೈತಿ ಆ ಆನಂದ ನಾವು ಒಬ್ಬ ಅನುಭವಿಸ್ಬಾರ್ದು ಇನ್ನೊಬ್ರಿಗೂ ಅದರಿಂದ ಚಲೋ ಆಗ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ನಾ ಏನು ಮಾಡಾಕತ್ತೇನೆ ಅಂತಂದರೆ ಯೂಟ್ಯೂಬ್ನೊಳಗೆ ಅಜ್ಜನ ಮಹಿಮೆಗಳನ್ನು ಹಾಕಿ ಆ ಮಹಿಮೆಯನ್ನು ಕೇಳಿದಂತಹ ಜನರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಕರ ಸಿದ್ಧ ಪ್ರಾರ್ಥನೆ ಮಾಡಕತ್ತೀನಿ ಇದು ಒಂದು ನನ್ನ ಕಾಯಕ ಹೇಳಿ ತಿಳ್ಕೊಂಡು ಮಾಡಕತ್ತೀನಿ ಈ ನನ್ನ ಲೌಕಿಕ ಉದ್ಯೋಗನೂ ಆಕತಿ ಅದ್ರ ಜೊತೆಗೆ ನನ್ನ ಹೆಂತಿ ಮಕ್ಕಳನ್ನೂ ಸಹಿತ ನಾ ಪ್ರೀತಿಯಿಂದ ನೋಡ್ಕೊಳ್ತೀನಿ ತಂದೆ ತಾಯಿಗಳನ್ನು ಪ್ರೀತಿಯಿಂದ ನೋಡ್ಕೊಳ್ತೀನಿ ಅವರಾದರೂ ಸಹಿತ ನನ್ನ ಅಷ್ಟ ಪ್ರೀತಿಯಿಂದ ನೋಡ್ಕೊಳ್ತಾರೆ ನನ್ನ ಅಧ್ಯಾತ್ಮದ ಒಂದು ಒಂದು ಕ್ಷೇತ್ರದೊಳಗೂ ಸಹಿತ ಎಲ್ಲರೂ ಸಹಿತ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಇದು ಒಂದು ಸಿದ್ಧಾರ್ರ ಆಶೀರ್ವಾದ ಅಂತ ನನಗನ್ನಿಸ್ತದೆ ಹೌದು ಬಹಳ ಈಗಿನ ನಾವು ಈಗ ಒಂದು ಹಿರಿಯಾರ ಎಲ್ಲರೂ ಹೇಳಿದಂಗೆ ನಮಗೊಂದು ಅಧ್ಯಾತ್ಮದ ದಾರಿ ಕೊಟ್ಟಾರ ಅಂತ ಹೇಳಿ ನಮಗೊಂದು ಆಸಕ್ತಿ ಮೊದ್ಲಿಂದ ಬಂದೈತಿ ನೀವು ಅದು ಸಣ್ಣವರ್ದಾಗಿಂದ ಆಸಕ್ತಿ ಬೆಳೆಸ್ಕೊಂಡು ಬಂದಿರಿ ಸರ್ ಈಗ ಈಗಿನ ಜನ್ರೇಷನ್ ಅವ್ರಿಗೆ ಇದ್ದ ಮುಟ್ಟಬೇಕನ್ನೋದು ಒಂದು ವಿಚಾರನು ನಿಮ್ದು ನಾವು ಒಬ್ಬ ಅದರಿಂದ ಉದ್ದಾರ ಆಗಬಾರ್ದು ಸಿದ್ಧಾರ್ಡ್ರ ಒಂದು ಮಾತು ಹೇಳ್ತಿದ್ರಂತ ಬೆಂಕಿ ಮೇಲೆ ತಿಳಿದ ಕಾಲ್ ಇಟ್ಟರು ಸುಡ್ತದ ತಿಳಿಲಾರದ ಕಾಲಿಟ್ರೂ ಸಹಿತ ಸುಡ್ತದ ಬೆಂಕಿ ಕೆಲಸ ಏನಪ್ಪಾ ಅಂದ್ರೆ ಸುಡೋದು ಆ ಬೆಂಕಿ ನಮ್ಮ ಕಾಲು ಸುಟ್ರ ಈ ಅಧ್ಯಾತ್ಮ ಅನ್ನೋದು ಹೆಂಗೈತೆ ಅಂತಂದರೆ ಅದನ್ನು ತಿಳಿದು ಕೇಳಿದ್ರೂ ಅದು ಪಾಪವನ್ನು ಸುಡ್ತೈತೆ ಅಂತ ತಿಳಿಲಾರ್ದ ಕೇಳಿದ್ರೂ ಸಹಿತ ಅದೇನು ಮಾಡ್ತದೆ ಪಾಪವನ್ನು ಸುಡ್ತೈತಂತೆ ಶ್ರವಣ ಅನ್ನೋದನ್ನು ನವವಿಧವಾದ ಭಕ್ತಿಗಳ್ಗೆ ಶ್ರವಣ ಐತಲ್ಲ ಒಂದನೇ ಭಕ್ತಿ ಅದು ಶ್ರವಣದಿಂದನ ಕಡಿಕ ಮೋಕ್ಷ ಸಿಗತೈತಿ ಅದಕ್ಕಾಗಿ ಯಾರು ಕೇಳ್ತಾರಲ್ಲ ಅವ್ರ ಭಕ್ತಿಲಿ ಕೇಳಿ ಅಥವಾ ಹೆಂಗಾದ್ರೂ ಕೇಳಿ ಅವ್ರ ಕಿವಿ ಮೇಲೆ ಮಹಾತ್ಮರ ವಿಷಯ ಬಿತ್ತಂದ್ರೆ ಅವ್ರು ನಿಶ್ಚಿತವಾಗಿ ಉದ್ಧಾರ ಆಗ್ತಾರಂತ ಅವ್ರು ಹೇಳ್ತಿದ್ರು ಅದಕ್ಕಾಗಿ ನಾ ಏನು ಮಾಡಕ್ಕೇನಂದ್ರೆ ಯಾರು ಕೇಳ್ತಾರೋ ಯಾರು ಬಿಡ್ತಾರಂತಲ್ಲ ನನ್ನ ಉದ್ಧಾರ ಆಗ್ಬೇಕಂತ ಹೇಳ್ಕಾದ್ರೆ ನಾನು ಏನು ಪ್ರತಿ ಪ್ರತಿಯೊಂದು ದಿವ್ಸನೂ ಸಹಿತ ಅವನ ಮಹಿಮೆಯನ್ನು ಹೇಳಲಿಕ್ಕೆ ನನ್ನ ಕೈಲಿ ಆದಷ್ಟು ನಾನು ಪ್ರಯತ್ನ ಮಾಡಕ್ಕತ್ತೇನಿ ಇದನ್ನು ನಾ ಮಾಡಕತ್ತಿಲ್ಲ ಸ್ವತಃ ಸಿದ್ಧಾರ್ಡ್ರನ್ನ ಮಾಡಾಕತ್ತಾರಂತ ನನಗನ್ನಿಸ್ತದೆ ನಾನು ಮಧುಮತಿ ಸಾಣಿಕೊಪ್ಪ ಅಂತ ಹೇಳಿ ಶ್ರೀಶೈಲ್ ಸಾಣಿಕೊಪ್ಪ ಅವರ ಧರ್ಮಪತ್ನಿ ನನಗೆ ಒಂದು ಸಂತೋಷ ಅಂದರೆ ಈ ಫ್ಯಾಮ್ಲಿಗೆ ನಾನು ಸೊಸೆಯಾಗಿ ಬಂದಿದ್ದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ತಂದೆ ತಾಯಿ ಹೆಂಗಿರೋ ಅತ್ತಿ ಮಾವ ಆಮೇಲೆ ನಮ್ಮ ಮನೆಯವ್ರಂತೂ ದೇವರಂತ ಅನ್ಕೊತೇನೆ ನಾನು ಈಗಿನ ಕಾಲದಾಗೆ ಇಂಥ ಇದ್ರೊಳಗೂ ಇವರು ಆಧ್ಯಾತ್ಮಿಕ ಬಗ್ಗೆ ಇಷ್ಟು ಆಸಕ್ತಿ ಐತೆ ಅಂದ್ರೆ ನನಗೆ ನಿಜವಾಗೂ ಭಾಳ ಖುಷಿ ಅನ್ನಿಸ್ತೈತಿ ಆಮೇಲೆ ದೇವ್ರದ್ದು ನನಗೆ ಆ್ಯಕ್ಚುಲಿ ನಾನು ಮೊದಲು ನಮ್ಮ ತವ್ರ ಮನೆಯೊಳಗೇನ ಅಷ್ಟು ಇದ್ರಾಗಿ ನಾವು ಮಾಡಿಲ್ಲ ನಮಸ್ಕಾರ ಮಾಡ್ತಿದ್ವಿ ದೇವ್ರಿಗೆ ಗುಡಿಗೆ ಹೋಗ್ತಿದ್ವಿ ಬರ್ತಿದ್ವಿ ಬಟ್ ಇಲ್ಲಿ ಬಂದಿಂದ ನನಗೆ ನಿಜವಾಗಿದ್ದ ಭಕ್ತಿ ಹುಟ್ಟೈತಿ ಅಂದರೆ ನಮ್ಮ ಮನೆಯವರಿಂದಾನೆ ಅಂತ ನಾ ಹೇಳ್ಬೋದು ದಿನನಿತ್ಯ ನೀವು ಅವ್ರ ಜೊತೆ ಹೆಚ್ಚಾಗಿ ಅಧ್ಯಾತ್ಮದ್ರಿ ಕಲಿತೇವ್ರಿ ಹಂಗೆ ಎಷ್ಟೊಂದು ಈಗ ಅವ್ರು ಹೇಳ್ತಾರಲ್ಲ ನನಗೇನು ಮೊದಲು ಅಷ್ಟು ಇದು ಇಂಟ್ರೆಸ್ಟ್ ಇರಲಿಲ್ಲ ಆಸಕ್ತಿ ಇರಲಿಲ್ಲ ಇವ್ರು ಹೇಳೋದು ಕೇಳಿಂದ ನನಗೂ ಒಂದು ಸ್ವಲ್ಪ ಕೇಳಬೇಕು ಕೇಳಬೇಕಂತ ಅನ್ನಿಸ್ತೈತೆ ರೀ ಡೈಲಿ ಎಷ್ಟು ಹೇಳಿದ್ರೂ ಕಡಿಮೆ ಆಗ್ತದೆ ನಮ್ಮ ಮನೆಯ ಮಾತ್ರ ಸಿದ್ಧಾರ್ಸಾಗ ಎಲ್ಲಾರಿಗೂ ನಂಬಿಕೆನೂ ಭಾಳ ಅದ ಅಷ್ಟು ಸತ್ಯನೂ ಅದ ನಮ್ಮ ಮೊದಲಿಂದ ನಮ್ಮ ತಾಯಿ ಸಿದ್ಧಾರ್ಡ್ ಮಟ್ಟಕ್ಕೆ ಇಷ್ಟು ನಡ್ಕೋತಿದ್ರ ಅದು ನಮ್ಗೆ ಹೇಳೋಕೆ ಮತ್ತು ಅಕಸ್ಮಾತ್ ಮನೆಯೊಳಗೆ ಏನಾರು ಸಮಸ್ಯೆ ಆಯ್ತು ಏನಾರು ಪ್ರಾಬ್ಲಮ್ ಬಂತು ಅಂದ್ರೆ ಯಾರು ಹೇಳ್ತಿರ್ಕಿಲ್ಲ ಕೇಳ್ತಿರ್ಕಿಲ್ಲ ನಾಟಕ ಸಿದ್ಧಾರ್ಥ ಹೋಗಿ ಹೋಯ್ಬಿಡಾಕಿ ಸಿದ್ಧಾರ್ಥ ಮಟ್ಟಕ್ಕೆ ಹೋಗಿ ಬಿಡಾಕಿ ಈಗ ಮನ್ಯಾಗ ಎಲ್ಲಿ ಕಾಣಲಿಲ್ಲ ಅಂದ್ರೆ ಅಕ್ಕಿನ್ನ ಹುಡುಕೋದಲ್ಲೇ ಸಿದ್ಧಾರ್ಥ ಮಠಕ್ಕೆ ಹೋಗ್ಬೇಕು ಸಿದ್ಧಾರ್ಥ ಮಟ್ಟಕ್ಕೆ ಹೋಗ್ಬೇಕು ಅಲ್ಲಿ ನಿತ್ಯಾನಂದ ಸ್ವಾಮಿಗಳಿದ್ರು ನಿತ್ಯಾನಂದ ಸ್ವಾಮಿಗಳು ಕರ್ಕೊಂಡು ಕುಡಿತಿದ್ರು ನಾವು ಈ ಕಡೆಯಿಂದ ವಾಕ್ ಹಾಕೂಲಿ ಅಂದ್ರೆ ಬಾಯ್ ವಾ ಬಂದ್ರೆ ಬಾ ಬಂದ್ರೆ ಬಾ ಅಂತ ಕೆಲಸ ನಾವು ಅಂದ್ರೆ ಮತ್ತೆ ಅಲ್ಲಿ ನಿತ್ಯಾನಂದ ಮಟ್ಟದ ಕಟ್ಟರೆ ಅಡ್ಡೇಡಿ ಸಿದ್ಧಾರ್ಥ ಮಟ್ಟದ ಗಟ್ರ ಅಡ್ಡಿ ಆದ್ರೆ ಮಾತಾಡಿ ಮನೆ ಬಂದುಬಿಡ್ತಿದ್ದು ಅಂದರೆ ಏನೋ ಹೇಳೋದಿದ್ರು ಏನೋ ತ್ರಾಸು ಹೇಳೋದಿದ್ರು ಸಿದ್ಧ ಹೇಳ್ತಿದ್ರು ಮತ್ತು ಆ ಪ್ರಕಾರ ಅದು ನಡ್ಚ್ಕೊಟ್ಟ ಎಲ್ಲ ಕಷ್ಟ ಎಲ್ಲ ಎಲ್ಲ ಕಷ್ಟಕ್ಕೂ ಅಜ್ಜನ ಏನು ಮಾಡ್ರು ಅದ ಹಂಗಾರೆ ಒಂದು ಬಿಟ್ಟರೆ ಅಜ್ಜಿಂದ ಹಂಗಾಗಲೇ ಹಿಂಗೆ ಸಿದ್ಧಾಡ್ದು ಯಾರು ನಡ್ ಯಾರು ನಡ್ಕೋತಾರ ಅವ್ರು ಪಡ್ಕೋತಾರ ಏನು ಪ್ರಶ್ನೆನೇ ಇಲ್ಲ ಅದ್ರೊಳಗೆ ಯಾರು ಮತ್ತೆ ಎಲ್ಲರೂ ಅದನ್ನು ಕೇಳೋದ್ರಿಂದ ಮಾಡೋದ್ರಿಂದ ಎಲ್ಲರಿಗೂ ತೊಡಾಕ್ತೈತಿ ಎಲ್ಲರೂ ಅನ್ನೋ ಈ ಇದು ಮಾಡ್ತಿದ್ದೆ ನಾವು ಸುರಕ್ಷ ಎಲ್ಲಾದ್ರು ಮತ್ತು ಅದನ್ನೆಲ್ಲ ಕೇಳ್ಕೊಂಡು ಮಾಡ್ಕೊಂಡ್ರೆ ಅವ್ರಿಗೆ ತೊಡಕೈತಿ ಅಂತ ಹೇಳಕ್ ಬಯಸ್ತೀನಿ ಇದು ನಮ್ಮ ತಂದೆಯವ್ರು ಕಟ್ಟಿಸಿದ ಮನಿ ಹತ್ತೊಂಬತ್ತು ನೂರ ತೊಂಬತ್ತೇಳರ ಓಪನಿಂಗ್ ಮಾಡಿ ನಾವೆಲ್ಲರೂ ಬಂದ್ವಿ ನಾವು ಮೂರು ಜನ ಒಡಹುಟ್ಟಿದ ಅಣ್ಣ ತಮ್ಮಗಳು ನಾ ಕಡಿದವ ಒನ್ನಿದವ ಅಜಿತ್ ಸಾನಿಕೊಪ್ಪ ಅಂಥೇಳಿ ಎರಡನೇದವರು ಡಾಕ್ಟರ್ ಕಿರಣ್ ಸಾನಿಕೊಪ್ಪ ಅಂಥೇಳಿ ಅಜಿತ್ ಸಾನಿಕೊಪ್ಪ ಅವ್ರದ್ದು ಸಹಿತ ಹುಬ್ಬಳ್ಳಿಯೊಳಗೆ ಮೆಡಿಕಲ್ ಶಾಪ್ ಅದ ಡಾಕ್ಟರ್ ಕಿರಣ್ ಸಾನಿಕೊಪ್ಪ ಅವ್ರದ್ದು ಇಲ್ಲೇ ಧಾರವಾಡದೊಳಗೆ ಹಾಸ್ಪಿಟಲ್ ಅದ ಆ ಹಾಸ್ಪಿಟ್ಲಿಗೆ ಹತ್ತೇನೆ ನಂದು ಮೆಡಿಕಲ್ ಶಾಪ್ ಅದ ಆಮೇಲೆ ಈ ಫೋಟೋದೊಳಗಿರುವಂಥವ್ರು ನಮ್ಮ ತಂದೆ ತಾಯಿಯವರು ಆಮೇಲೆ ಇವರು ನಮ್ಮ ದೊಡ್ಡಣ್ಣ ಅಜಿತ್ ಅವರು ಇವರು ಕೀರ್ತಿ ಅವರು ಇವರು ದೊಡ್ಡ ಮಗಳು ಅಪೂರ್ವ ಸಾನಿಕೊಪ್ಪ ಮತ್ತು ಇವರು ಇನ್ನೊಬ್ಬ ಮಗ ಅದ್ವೈತ್ ಸಾನಿಕೊಪ್ಪ ಅಂಥೇಳಿ ಇವರು ಎರಡನೇ ಅನ್ನ ಡಾಕ್ಟರ್ ಕಿರಣ್ ಸಾನಿಕೊಪ್ಪ ಅವರು ಶ್ರೀಮತಿಯವರಾದಂಥ ಶಾರದಾ ಸಾನಿಕೊಪ್ಪ ಅವರು ಇವರ ಒಂದನೆಯ ಮಗಳು ಪೂಜಾ ಸಾನಿಕೊಪ್ಪ ಅಂತೇಳಿ ಈಕೆ ಎಮ್ ಬಿ ಬಿ ಎಸ್ ಮುಗಿಸಿ ಡಾಕ್ಟರ್ ಆಗಿದ್ದಾಳೆ ಇವರು ಎರಡನೇ ಮಗಳು ನಂದಿನಿ ಸಾನಿಕೊಪ್ಪ ಅಂತ ಹೇಳ್ತಿರೋದು ಈಕಿನೂ ಸಹಿತ ಇಂಜಿನಿಯರಿಂಗ್ ಮುಗಿಸಿದಾಳೆ ಇದು ನಾನು ಇದು ನನ್ನ ಧರ್ಮಪತ್ನಿಯವರಂಥ ಮಧುಮತಿ ಸಾನಿಕೊಪ್ಪ ಅವರು ನನ್ನ ಮಗ ಸಮರ್ಥ ಸಾನಿಕೊಪ್ಪ ನನ್ನ ಮಗಳು ಸಾನ್ವಿ ಸಾನಿಕೊಪ್ಪ ಎಲ್ಲರೂ ಕೂಡಿ ಬರ್ತ್ಡೇ ಮಾಡಿದಾಗ ತೆಗೆದಂಥ ಫೋಟೋ ಇದು ನಮ್ಮದು ಭಾಗ್ಯ ಏನಂತಂದ್ರೆ ನಮ್ಮ ಎಲ್ಲ ಹಿರಿಯರು ಸಹಿತ ಸಿದ್ಧಾರ್ಢರ ಜೋಡಿ ತಕ್ಕೊಂಡಂಥ ಆ ಗ್ರೂಪ್ ಫೋಟೋ ಮ್ಯಾಲದ ಅವರು ಒಂದು ಪಾದದ ಕೆಳಗೆ ನಾವೆಲ್ಲರೂ ಸಹಿತ ಈ ಒಂದು ಗ್ರೂಪ್ನೊಳಗೆ ಇರೋದು ನಮ್ಮೆಲ್ಲರ ಭಾಗ್ಯ ಅಂತ ತಿಳ್ಕೊತೀನಿ ನಮ್ಮ ಮೂರು ಮನೆಯೊಳಗೂ ಸಹಿತ ಸಿದ್ಧಾರ್ಡ್ರದ ಮ್ಯಾಲೆ ಫೋಟೋದ ಕೆಳಗಡೆ ನಮಗೆ ಗ್ರೂಪ್ ಫೋಟೋ ಐತಿ ಇಂಥ ಮಂಥನ ಸಿಕ್ಕಿದ್ದ ಸಿದ್ಧಾಡ್ರ ಆಶೀರ್ವಾದ ಅಂತ ಹೇಳ್ಬೋದು ಮತ್ತೊಂದು ವಿಶೇಷ ಅಂದರೆ ಏನೋ ಒಂದು ಹಬ್ಬನ ಇರಲಿ ಏನೋ ವಿಶೇಷ ಕಾರ್ಯಕ್ರಮನೇ ಇರಲಿ ನಾವು ಎಲ್ಲರೂ ಸಹಿತ ಇದೇ ಮನೆಯೊಳಗನ ಕೊಡೋದು ಮನೆ ಮನೆಯೊಳಗನ ಹಬ್ಬ ಮಾಡೋದು ಮತ್ತು ದಿವಸಕ್ಕೆ ಒಂದು ಸಾರಿ ಆದರೂ ಸಹಿತ ನಮ್ಮ ಅನ್ನಗಳು ನಮ್ಮ ವೈನಿಗಳು ನಮ್ಮ ಅಣ್ಣನ ಮಕ್ಕಳೆಲ್ಲರೂ ಸಹಿತ ಎಲ್ಲರೂ ಬಂದ ಕಾರ್ ನಮಗೆ ಬೆಟ್ಟಾಗಿ ನಮ್ಮ ತಂದೆ ತಾಯಿಗೆ ಬೆಟ್ಟಾಗಿ ಅವ್ರಿಗೆ ವಿಶೇಷವಾಗಿ ಪ್ರೀತಿ ಮಾಡಿ ಮಾಡೋಕ್ಕಾರ ಇದು ಒಂದು ಅವಿಭಕ್ತ ಕುಟುಂಬ ಇದ್ದಂಗನ ಐತಿ ಆದರೆ ಒಂದು ಮುಂದಾದರೂ ಸಹಿತ ಕುಟುಂಬ ದೊಡ್ಡದಾದ ಮೇಲೆ ಅನಾನುಕೂಲತೆ ಬೇಡಪ್ಪ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಮೂರು ಮನೆ ಬೇರೆ ಅದಾವ ಖರೆ ಎಲ್ಲರೂ ಇರೋದು ಮಾತ್ರ ನಾವು ಒಗ್ಗಟ್ಟಿನಿಂದನದೇವಿ ಈ ಒಗ್ಗಟ್ಟಿನ ಮಂತ್ರವನ್ನು ನಮಗೆ ಬೋಧಿಸಿದಂಥವ್ರು ಅಂತಂದರೆ ಸಿದ್ಧಾರ್ಢರ ಪರಮ ಶಿಷ್ಯರಾದಂಥ ಬಸಲಿಂಗಮ್ಮ ಸಾನಿಕೊಪ್ಪವರು ಮತ್ತು ಸುಶೀಲಾ ಸಾನಿಕೊಪ್ಪವರು ಆ ಇಬ್ಬರು ಅಮ್ಮಗಳನ್ನು ನಾವು ಯಾವಾಗಲೂ ಸಹಿತ ಸ್ಮರಿಸ್ತೀವಿ ಅವರ ಆಶೀರ್ವಾದ ಸದಾ ಕಾಲಿಲ್ಲ ಅಂತೇಳಿ ಬೇಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಶ್ರೀ ಶೈಲ್ ಸಾನಿಕೊಪ್ಪ ಇವ್ರದ ನಿಮಗೆಲ್ಲರಿಗೂ ಪ್ರ ಪರಿಚಯ ಕೋರ್ಸ್ ಐತಿ ಸೊ ನಾನು ಅವ್ರ ಮಗಳಾಗಬೇಕು ಅವ್ರ ಅಣ್ಣನ ಮಗಳ ಸೊ ನಾನೇನು ಹೇಳಬೇಕಂದ್ರೆ ನಾವು ಸಣ್ಣವ್ರು ಇದ್ದಾಗಿಂತ್ರ ಅವ್ರದ್ದು ಅವ್ರ ಕಡೆಯಿಂದ ಕತಿ ಕೇಳ್ಕೊತ ಬಂದೀವಿ ಸಿದ್ಧಾರೂಢ ಸ್ವಾಮಿ ಅವ್ರದ್ದು ಆ್ಯಂಡ್ ಹೆಂಗಾಕಿತ್ತಂದ್ರೆ ಹಾಲಿಡೇಸ್ ಇರ್ತಿದ್ದು ನಾವು ಇಲ್ಲಿ ಅಮ್ಮ ಮನಿ ಇದು ಇದು ಅಜ್ಜಿ ಮನೆ ನಮ್ದು ಸೊ ನಾವೆಲ್ಲರೂ ಬರ್ತಿದ್ವಿ ಅಂದ್ರೆ ಎಲ್ಲರೂ ಎಲ್ಲ ಕಝಿನ್ಸ್ ಕುಂತು ನಾವು ಅವ್ರಿಗೆ ಹೇಳ್ತಿದ್ವಿ ಒಂದು ಸ್ಟೋರಿ ಹೇಳಾಕ ಸೊ ನಮಗದು ಏನು ಖುಷಿ ಆಗ್ತಿತ್ತಲ್ಲ ನಾವು ಈಗ ಆ ಪ್ಲ್ಯಾಟ್ಫಾರ್ಮ್ ಯೂಟ್ಯೂಬ್ ಅಂತ ಪ್ಲ್ಯಾಟ್ಫಾರ್ಮ್ನಾಗ ಅವರು ಸಿದ್ಧಾರೂಢ ಸ್ವಾಮಿ ನಾವೆಲ್ಲರೂ ಸಿದ್ಧಾಜ ಅಂತೇವೆ ಅವರಿಗೆ ಅದು ಎಲ್ಲ ಸ್ಟೋರಿ ಎಲ್ಲ ಇಡೀ ವರ್ಲ್ಡ್ ಐ ಮೀನ್ ಮೋಸ್ಟ್ ಆಫ್ ದ ಪೀಪಲ್ ಎಲ್ಲಾರಿಗೂ ಗೊತ್ತಾಗತೈತಿ ಅಂದ್ರೆ ಭಾಳ ಖುಷಿ ಆಗ್ತೈತಿ ಈಗ ನೀವು ಆರ್ನೂರಕ್ಕೂ ಹೆಚ್ಚು ವಿಡಿಯೋಗಳನ್ನ ಯೂಟ್ಯೂಬ್ನಲ್ಲಿ ನಲ್ಲಿ ಹಾಕಿರಿ ಅದು ಸಂತರ ಮತ್ತೆ ದೇವಾನ ದೇವತೆಗಳ ಬಗ್ಗೆನೂ ಎಲ್ಲ ತಿಳಿಸ್ಕೊಟ್ಟಿರಿ ಅದು ಒಂದು ನೀವು ಅದನ್ನ ಹೇಳಬೇಕಂದಾಗ ನೀವು ಅದೊಂದು ವಾತಾವರಣ ನೀವು ಅದನ್ನೊಂದು ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು ಆವಾಗ ನಿಮಗೆ ಅದೊಂದು ಇನ್ನೊಂದು ಹೆಚ್ಚು ಶಕ್ತಿ ಬರ್ತೈತೆ ಅನ್ನೋದನ್ನ ನಿಮಗೆ ಅದೊಂದು ಆಲ್ರೆಡಿ ನಿಮಗೆ ಫೀಲ್ ಬಂದಿರ್ತೈತಿ ಆ ತರದ ಒಂದು ನಮಗೆ ಈಗ ನೀವು ಮಾಡ್ಕೊಂಡಂತ ಸೆಟ್ ಅಪ್ ತೋರಿಸ್ಬೇಕು ಆಯ್ತು ತೋರಿಸ್ತೇನೆ ನಮ್ದು ಹೆಂಗೈತಿ ಅಂತಂದ್ರೆ ಇವತ್ತು ನಾ ರಾತ್ರಿ ಯಾವ ವಿಡಿಯೋ ಮಾಡ್ತೀನಿ ಯಾವ ಬಗ್ಗೆ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಹೌದ್ರಿ ಹಾಂ ಯಾವುದೂ ನನಗೆ ಪೂರ್ವ ತಯಾರಿ ಯಾವುದೂ ಇರೋದಿಲ್ಲ ಯಾವಾಗ ನಾ ನಂದು ಅಂಗಡಿದೆಲ್ಲ ಕೆಲಸ ಮುಗಿಸಿ ಊಟ ಮಾಡಿ ನಾ ಹೋಗ್ತೀನಿ ಆವಾಗ ಅಲ್ಲಿ ಒಂದು ಖೋಲಿ ಅದ ಅಲ್ಲಿ ಸಿದ್ಧಾರ್ಡ್ರದ್ದು ಒಂದು ಮೂರ್ತಿ ಅದ ಅಲ್ಲಿ ರೋಷನ್ ಬಾಯಿ ಮಿಸ್ತ್ರಿ ಅವರು ತಂದು ಕೊಟ್ಟಂಥ ಒಂದು ಹಿತ್ತಾಳಿ ಮೂರ್ತಿ ಅದ ಆ ಮೂರ್ತಿ ಮತ್ತು ಮನಕ್ವಾಡದ ಅಜ್ಜವರು ಹಿಡಿದಂಥ ಬೆತ್ತದ ಅವೆರಡನ್ನೂ ಕೂಡಲೇ ಅಲ್ಲಿ ಕುಂತ ಮೇಲೆ ನನಗೆ ವಿಚಾರ ಬರ್ತೈತಿ ಏನಂದ್ರೆ ಇವತ್ತು ಏನು ಮಾತಾಡ್ಬೇಕಪ್ಪ ಅಂತ ಹೇಳಿಕಾರ ಅಲ್ಲಿ ಹೋಗಿ ಕುಂತ ಮೇಲೆ ಏನೋ ನನ್ನ ಮನಸ್ಸು ಪರಿವರ್ತನೆ ಆಗಿಬಿಡ್ತದೆ ಇದನ್ನೆಲ್ಲ ಮರೆತು ಕೇವಲ ಅದರೊಳಗೆ ಹೋಗಂಗ ಆಗಿಬಿಡ್ತೈತಿ ಅದ್ರ ಮೇಲೆದ ಆ ರೂಮ್ ನಿಮಗೆ ತೋರಿಸ್ತೀನಿ ಬರ್ರಿ 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 ತೋರಿಸ್ತೀನಿ ಬರ್ರಿ ಇದು ನಮ್ದು ಮ್ಯಾಲೆ ಇರುವಂಥ ಹಾಲು ಇಷ್ಟು ದೊಡ್ಡದು ಹಾಲ್ ಯಾಕೆ ಮಾಡಿದೀವಿ ಅಂತೇಳಿ ಸ್ವಲ್ಪ ಮನುಷ್ಯನಾಗೆ ಬರ್ತದೆ ಇಷ್ಟು ದೊಡ್ಡ ಹಾಲ್ ಮಾಡಲಿಕ್ಕೆ ಕಾರಣ ಅಂತಂದರೆ ನಮ್ಮ ಮನೆಗೆ ಪ್ರತಿ ವರ್ಷವೂ ಸಹಿತ ಗರಗದ ಮಡಿವಾಳೇಶ್ವರ ಮಠದಿಂದ ಸ್ವಾಮೀಜಿಯವರಾಗಲಿ ಆದಿಚುಂಚನಗಿರಿ ಸ್ವಾಮಿಗಳನ್ನಾಗಲಿ ಅಥವಾ ನಮ್ಮ ಶಿವಾನಂದ ಭಾರತೀಯಪ್ಪ ಅವರು ಇಂಚಲ್ದವರು ಅವರಾಗಲಿ ಮಹಾತ್ಮರು ಬಹಳ ಜನ ನಮ್ಮ ಮನೆಗೆ ತಮ್ಮ ಒಂದು ಪಾದವನ್ನು ಇಡ್ತಾರೆ ನಮಗೆ ದರ್ಶನವನ್ನು ಕೊಡ್ತಾರದಕ್ಕಾಗಿ ಅವ್ರು ಬಂದಾಗ ವಿಶೇಷವಾದಂಥ ಒಂದು ಪಾದಪೂಜೆ ಆಗಬೇಕು ಮತ್ತು ಇಲ್ಲಿ ಸುತ್ತಲೂ ಇದ್ದಂಥ ಎಲ್ಲ ಜನರನ್ನು ಕರೆದು ಅವ್ರಿಗೆ ವಿಶೇಷವಾದಂತಹ ಮಹಾತ್ಮರ ದರ್ಶನವಾಗಬೇಕಂತ ಹೇಳಿ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇಷ್ಟು ದೊಡ್ಡದೊಂದು ಹಾಲ್ ಮಾಡಿದ್ವಿ ಇಲ್ಲೇ ಆ ಸಿದ್ಧಾರ್ಥರು ಫೋಟೋದ ಕೆಳಗನ ಇಲ್ಲೇ ಸಿಂಹಾಸನವನ್ನು ಹಾಕಿ ಇಲ್ಲೇ ಸ್ವಾಮೀಜಿ ಸ್ವಾಮೀಜಿಯವರು ಬಂದರೂ ಸಹಿತ ಅವ್ರ ಪೂಜೆಯನ್ನು ಮಾಡಿ ಅವರಿಗೆ ಒಂದು ವಿಶೇಷವಾದಂಥ ಗೌರವವನ್ನು ಸಲ್ಲಿಸುವ ಪದ್ಧತಿ ನಮ್ಮ ಮನೆಯೊಳಗೆ ನಾವು ಇಟ್ಕೊಂಡು ಬಂದೀವಿ ಸಾನಿಕೊಪ್ಪ ಅವರು ಒಂದು ಮಾತು ಹೇಳ್ತಿದ್ರೆ ಏನಂತಂದರೆ ಸಿದ್ಧಾರುಢ ಅಂತಂದ್ರೆ ಬರೀ ಹುಬ್ಬಳ್ಳಿ ಒಳಗಿಲ್ಲ ಸಿದ್ಧಾರುಡ ಅಂದರೆ ಬರೀ ಹುಬ್ಬಳ್ಳಿ ಗದ್ದಿಗೆ ಒಳಗಿಲ್ಲಪ್ಪ ಎಲ್ಲಿದಾನಂದ್ರೆ ಯಾರಾದರೂ ಒಬ್ಬರು ಕ್ಯಾವಿ ಅರಿವಿ ಹಾಕೊಂಡಂಥ ಸ್ವಾಮಿಗಳು ಬಂದ್ರೆ ಯಾರ ಸತ್ಪುರುಷರು ಬಂದ್ರೆ ಸಂತರು ಬಂದ್ರೆ ಅವರೊಳಗನ್ನ ಸಿದ್ಧಾರ್ಡ ಅದನ್ನ ಅಂತ ಹೇಳಿ ತಿಳ್ಕೊಂಡು ಸಿದ್ಧಾರುಡರನ್ನ ಯಾವ ಭಕ್ತಿಯಿಂದ ನೀವು ಪೂಜೆ ಮಾಡಿದ್ರು ಅದ ಭಕ್ತಿಯಿಂದ ಯಾವ ಸ್ವಾಮೀಜಿಯವರು ನಿಮ್ಮನೆಗೆ ಬಂದರೂ ಸಹಿತ ಪೂಜೆ ಮಾಡಿರಪ್ಪ ಅಂತ ಹೇಳಿದರು ಅದಕ್ಕಾಗಿ ಯಾರೋ ಇಲ್ಲಿ ಬಂದರೂ ಸಹಿತ ಅವರು ಸಿದ್ಧಾರ್ಢರನ್ನ ಅಂತ ಹೇಳಿ ತಿಳ್ಕೊಂಡು ನಾವೇನು ಮಾಡ್ತೀವಿ ಅಂತಂದರೆ ಪೂಜೆಯನ್ನು ಮಾಡ್ತೀವಿ ವಿರತಿ ಬಲಿಯಲ್ಲಿ ಬೇಕು ಜನಗಳ ಪರಿಚಯ ಇಲ್ಲದಿರಬೇಕು ಮಾತಿನ ಹರಿಯ ಬಿಟ್ಟಿರಬೇಕು ಬಹು ಏಕಾಂತವಿರಬೇಕು ಅಂಥೇಳಿ ದೇವಿ ಪುರಾಣದೊಳಗೆ ದೇವಿಯನ್ನು ಸಾಕ್ಷಾತ್ಕರಿಸ್ಕೊಳ್ಬೇಕಂದ್ರೆ ಏಕಾಂತದ ಬಗ್ಗೆ ವಿಶೇಷವಾದಂಥ ಒಂದು ಮಹತ್ವವನ್ನು ಹೇಳ್ತಾರೆ ನೀವು ಏನು ಮಾಡಿದರೂ ಸಹಿತ ಏಕಾಂತದೊಳಗೆ ಮಾತ್ರ ಅಧ್ಯಾತ್ಮ ಸಾಧನೆಯನ್ನು ಮಾಡ್ಬೋದು ಅಂತೇಳಿ ಹೇಳಿದ ಪ್ರಕಾರವಾಗಿ ಎಲ್ಲರೂ ಮಲ್ಕೊಂಡ ನಂತರ ಹನ್ನೆರಡು ಗಂಟೆ ನಂತರ ಈ ಒಂದು ಒಳಗೆ ನಾನು ಬರ್ತೀನಿ ಒಳಗೆ ಬಂದು ಅಲ್ಲಿ ಒಂದು ಸಿದ್ಧಾಡ್ರ ಮೂರ್ತಿ ಅದ ಆ ಸಿದ್ಧಾಡ್ರ ಮೂರ್ತಿ ಮುಂದೆ ನಾ ಕುಂತೆ ಅಂತಂದ್ರೆ ಅಲ್ಲಿ ಅಂತಂದ್ರೆ ಅಲ್ಲೇ ನಾ ಯಾವಾಗಲೂ ಸಹಿತ ಇಲ್ಲೇ ಕುಂತು ಇದೇ ಜಾಗದೊಳಗೆ ಕುಂತು ನಾ ಅದನ್ನು ಇದನ್ನು ಮಾಡೋದು ಇಲ್ಲೇ ಅಜ್ಜವ್ರದ್ದು ಮೂರ್ತಿ ಅದ ಅದು ರೋಷನ್ಬಾಯಿ ಮೇಸ್ತ್ರಿ ಅಂತ ಹೇಳಿಕಾರ ಸಿದ್ಧಾರ್ಡ್ರ ಪರಮ ಭಕ್ತರು ಅವರು ನಮ್ಮ ಬಸ್ಲಿಂಗಮ್ಮ ಅವರಿಗೆ ಆ ಮೂರ್ತಿಯನ್ನು ತಂದು ಕೊಟ್ಟಿದ್ದರು ಇಲ್ಲೇ ಕುಂತು ನಾ ಇಲ್ಲಿ ಕುಂತೆ ಅಂತಂದ್ರೆ ನಾ ಏನು ಮಾತಾಡ್ಬೇಕು ಅಂಥೇಳಿ ಇಲ್ಲಿ ಬಂದಾಗ ಅಷ್ಟೇ ವಿಚಾರ ಹೊರಗಿದ್ದಾಗ ನಾ ಏನು ಮಾತಾಡಬೇಕು ನನಗೆ ಗೊತ್ತಿಲ್ಲ ಇವತ್ತು ಆದರೂ ಸಹಿತ ಒಂದು ಮಾತಾಡೋದು ಐತಿ ಆದರೆ ಯಾವುದಂತೇಳಿ ಗೊತ್ತಿಲ್ಲ ಯಾವಾಗ ಈ ಕೋಲಿಗೆ ಬರ್ತೀನಿ ಆವಾಗ ಆ ಸಿದ್ಧಾರ್ಡ್ರನ್ನ ನೋಡಿ ನಾ ಇವತ್ತು ಏನು ಹೇಳಬೇಕು ನಿನ್ನ ಆಶೀರ್ವಾದ ಆಗಬೇಕು ಸ್ವಾನಭಾವದ ನೆಲೆಯ ನಾನೇನ ಬಲ್ಲೇನೆ ನೀನೇ ಒಳಹಕ್ಕು ಏನು ನುಡಿಸಿದೊಡನೆ ನಾ ನುಡುವೆ ಗುರುವೇ ಕೃಪೆಯಾಗುವ ಅನ್ನೋರಂಗ ನೀನ ಏನು ನುಡಿಸ್ತೀಯೋ ನುಡಿಸ್ಪಾ ಅಂತ ಹೇಳಕರ ಆ ಅಜ್ಜಗೆ ನಮಸ್ಕಾರ ಮಾಡಿ ಇಲ್ಲಿದ್ದ್ರೊಳಗೆ ಯಾವುದಾದ್ರೂ ಒಂದು ಪುಸ್ತಕವನ್ನು ತೊಗೊಳ್ತೀನಿ ಇಲ್ಲಿ ಸಿದ್ಧಾರ್ದು ವಚನಗಳ ಸಾಹಿತ್ಯ ಸ್ವಲ್ಪ ಭಾಳ ಇಲ್ಲ ನನ್ನ ಕಡೆ ಪುಸ್ತಕ ಆದ್ರೂ ಸ್ವಲ್ಪ ಇದ್ದಿದ್ದರೊಳಗನ ಏನಾದರೂ ಒಂದು ವಿಷಯ ಬೇಕಾದರೆ ಈ ಪುಸ್ತಕದೊಳಗಿಂದ ತೊಗೊಂಡು ಸಿದ್ಧಾರ್ಡ್ರನ್ನ ನೆನೆಸಿ ಏನು ಮಾತಾಡಕತ್ತಿಲ್ಲಪ್ಪ ನೀವು ಒಳಗೆ ಹೊಕ್ಕು ಏನು ಮಾತಾಡಿಸ್ತೀಯೋ ಅದನ್ನೊಂದು ನಾ ಮಾತಾಡ್ತೀನಪ್ಪ ಅಂತ ಹೇಳ್ಕಾರೆ ನಾ ಏನು ಮಾಡ್ತೇನೆ ಅಂತಂದ್ರೆ ಈ ಗ್ರಂಥಗಳ ಒಂದು ಸಹಾಯದಿಂದ ನನ್ನ ಕೈಲೇ ಆದಷ್ಟು ಗುರುವಿನ ಮಹಿಮೆಯನ್ನು ಹೇಳುವಂಥ ಒಂದು ಪವಿತ್ರವಾದ ಕಾರ್ಯವನ್ನು ಮಾಡಕತ್ತೀನಿ ಮತ್ತು ನನಗೆ ಒಂದು ಸಂತೋಷ ಏನಂತಂದ್ರೆ ಗುಲ್ಬರ್ಗಾ ಬೀದರ್ ಬಿಜಾಪುರ ಸೊಲ್ಲಾಪುರ ಅಕ್ಕಲಕೋಟೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶದಿಂದನೂ ಸಹಿತ ಏನು ಮಾಡ್ತಾರಂತಂದರೆ ಆಂಧ್ರ ಪ್ರದೇಶ ಎಲ್ಲ ಕಡೆಯಿಂದ ಸಹಿತ ನನಗೆ ದಿನಕ್ಕೆ ಏನಿಲ್ಲ ಒಂದು ಇಪ್ಪತ್ತು ಜನ ಫೋನ್ ಮಾಡ್ತಾರೆ ಕನಿಷ್ಠ ಅವರು ಫೋನ್ ಮಾಡಿ ಏನು ಹೇಳ್ತಾರಂತಂದರೆ ಅವರಲ್ಲೊದ ಆದಂಥ ಪರಿವರ್ತನೆಗಳನ್ನು ಆದಂಥ ಬದಲಾವಣೆಗಳನ್ನು ಮಹಾತ್ಮರು ಏನು ಅವರಿಗೆ ಉಪಕಾರವನ್ನು ಮಾಡಿದರು ಹೆಂಗೆ ಸಂಸಾರದೊಳಗೆ ಅವ್ರಿಗೆ ಧೈರ್ಯ ಸಂತೋಷ ಸಂತೋಷಪಟ್ಟ ನನ್ನ ಮುಂದೆ ಕಣ್ಣೀರು ಹಾಕ್ತಾರೆ ಏನಂದರೆ ನಮಗೆ ಇವತ್ತು ಆರಾಮಾತ್ರಿಪ ನಮ್ಮ ಮೈ ಒಳಗಿದ್ದಂಥ ದೆವುಗಳ ಸಹಿತ ಹೋದಪ್ಪ ನಮಗೆ ಹೆಂತಿ ಮಕ್ಕಳನ್ನು ಹೊಡಿತಿದ್ದು ಅವ್ರನ್ನ ಹೊಡೆಯೋದು ಬಿಟ್ಟಿವ್ರಿಪಾ ನಾವು ಶೆರೆ ಕುಡಿತಿದ್ವಿ ದುಶ್ಚಟಗಳನ್ನು ಮಾಡೋದು ಬಿಟ್ವಿ ಯಾಕಂತಂದ್ರೆ ಬರೀ ನೀವು ಹೇಳುವಂಥ ಈ ಒಂದು ಪ್ರವಚನವನ್ನು ಕೇಳಿ ಅಂತ ಹೇಳ್ತಾರೆ ಅದ ಒಂದು ನನಗೆ ಸಂತೋಷ ಅನ್ನಿಸ್ತದೆ ಮತ್ತೊಂದು ವಿಷಯ ತಮಗೆ ತಿಳಿಸ್ಬೇಕಂತ ನಾನು ಇಚ್ಛಪಡ್ತೇನೆ ಏನಂತಂದರೆ ನನಗೆ ಈ ಫೋನ್ ಬಗ್ಗೆ ಆಗಲಿ ಕಂಪ್ಯೂಟರ್ ಬಗ್ಗೆ ಆಗಲಿ ಯಾವುದೇ ಹೆಚ್ಚಿನ ಜ್ಞಾನ ಇಲ್ಲ ಸುಮ್ಮನೆ ಹಂಗೆ ಫೋನ್ ಬಂತು ರಿಸೀವ್ ಮಾಡಿ ಮಾತಾಡೋದು ಇಲ್ಲಪ್ಪ ಅಂದರೆ ಕಾಲ್ ಮಾಡೋದು ಇಷ್ಟು ಮೆಸೇಜ್ ನೋಡೋದು ಇಷ್ಟು ಬಿಟ್ಟರೆ ನನಗೇನು ಬರೋದಿಲ್ಲ ಅದರೊಳಗೆ ಯಾವುದೋ ಒಂದು ಆಗಲಿ ಯಾವುದೋ ಒಂದು ಫೋಟೋ ತಯಾರು ಮಾಡೋದನ್ನಾಗಲಿ ಯಾವುದರ ಒಂದು ಸ್ಕ್ರಿಪ್ಟ್ ಹಾಕಬೇಕಂತಿದ್ರೂ ಸಹಿತ ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಪೂರ್ಣ ಸಹಾಯ ಮಾಡುವಂಥ ನನ್ನ ಎರಡು ಮಕ್ಕಳು ಒಬ್ಬ ಸಮರ್ಥ ಮತ್ತು ಸಾನ್ವಿ ಇವರಿಬ್ಬರು ನನಗೆ ಈ ಒಂದು ಕಾರ್ಯಕ್ಕೆ ಎರಡು ಕಣ್ಣು ಇದ್ದಂಗೆ ನನ್ನ ಮೇಲೆ ಎಷ್ಟು ಪ್ರೀತಿದಾರೆ ಇಬ್ಬರು ಅಂತಂದರೆ ರಾತ್ರಿ ಎರಡು ಗಂಟೆಗೆ ನಾ ಮುಗಿಸಿದ್ರು ಸಹಿತ ಇಬ್ಬರು ಎಚ್ಚರಿರ್ತಾರೆ ಪಪ್ಪಾ ಏನು ಮಾಡಿಕೊಡೋನು ನೀ ಅದನ್ನು ನಾಳೆಗೆ ರೆಡಿ ಮಾಡಬೇಕು ಯಾಕಂದರೆ ನೀ ನಾಳೆ ನೀ ಏನೈತಲ್ಲ ಹಾಕಂತ ಹೇಳಬೇಕು ನನ್ನ ಮಗನ ಹೈದರಾಬಾದ್ನೊಳಗೆ ಅಡ್ಮಿಟ್ ಮಾಡಿದ್ದೆ ಅಡ್ಮಿಟ್ ಮಾಡಿದಾಗ ಅವನು ಹೊಟ್ಟಿಗೆ ಪ್ಯಾನ್ ಕ್ರಿಯಾಜಿಗೆ ಸ್ಟಂಟ್ ಹಾಕಿದರು ಸ್ಟಂಟ್ ಹಾಕಿದ್ರು ನನಗೆ ಅವನ ದುಃಖನೇ ಇತ್ತು ಆದರೆ ಅಂಥ ದುಃಖದೊಳಗೆ ಎಚ್ಚರ ಆದ ಮೊದಲೇ ಪ್ರಶ್ನೆ ನನ್ನ ಮಗ ಕೇಳಿದೆ ಏನಂದ್ರೆ ಪಪ್ಪಾ ನೀ ವಿಡಿಯೋ ಅಪ್ಲೋಡ್ ಮಾಡಿದೋ ಇಲ್ಲೋ ನಾವು ಒಬ್ಬ ಇಲ್ಲಿ ಆರಾಮಿಲ್ಲ ನೀ ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದ್ರೆ ಭಾಳ ಜನ ದುಃಖ ಇದ್ದವ್ರಿಗೆ ಧೈರ್ಯ ಬರ್ತೈತಿ ಅದನ್ನು ನೀ ಮಾಡಪ್ಪ ಅಂತ ಹೇಳಿದ್ರು ಇವರಿಬ್ಬರು ಇವರಿಬ್ಬರು ನನಗೆ ಎರಡು ಕಣ್ಣು ಇದ್ದಂಗೆ ಅದಕ್ಕಾಗಿ ಇಂಥ ಮಕ್ಕಳನ್ನ ಪಡೆದಿದ್ದು ನನ್ನ ಭಾಗ್ಯ ಅನ್ನಿಸ್ತದೆ ನೀವು ನಮಗೆ ತಿಳಿಸ್ಕೊಡುವಾಗ ನಾನು ಸ್ವಂತ ಅನುಭವ ಮಾಡಿದ್ದೆ ಅಂದ್ರೆ ನೀವು ಒಂದು ಹೇಳುವಾಗ ಹೆಡ್ ಕೇಳುವಾಗ ಒಂದು ಏನಪ್ಪಾ ಸಾಕ್ಷಾತ್ ದೇವರ ಹಿಂಗ್ ಬಂದ ಅನುಭವ ಆಗಿದ್ದ ನಂದ ಸ್ವಂತ ವಿಚಾರ ಸರ್ ಕೇಳಿದ್ರೆ ಆರಾಮ್ ಭಾಳ ಮನಸ್ಸಿಗೂ ಆನಂದ ಆಕತಿ ಹಿಂಗ ಹತ್ತು ಹಲವಾರು ಪ್ರಕಟಣಗಳನ್ನು ನೀವು ನೋಡಿರ್ಬೋದು ಸರ್ ಬೇರೆದವರು ನಿಮಗೆ ಹೇಳಿದ್ದಾರೆ ಅದಂತ ಒಂದಿಷ್ಟು ಉದಾಹರಣೆಗಳು ಯಾವ ನಿಮಗೆ ನಿಮಗ್ ತಲುಪಿದಂತ ಇಲ್ಲ ಇದು ಕೇಳೋದ್ರೊಳಗೆ ಭಾಳ ವಿಶೇಷವಾದಂಥ ಶಕ್ತಿ ಅದ ಮತ್ತು ನೀವು ಹೇಳಿದ ಹಂಗನ ಪ್ರತಿಯೊಬ್ಬರೂ ಸಹಿತ ಅದನ್ನು ಹೇಳಿದ್ದಾರೆ ಎಷ್ಟು ಜನ ನಂದು ಇದು ಎಲ್ಲ ವೀಡಿಯೋ ಕೇಳ್ತಾರೆ ಪ್ರತಿಯೊಬ್ಬರು ಹೇಳ್ತಾರೆ ಏನಂತಂದ್ರೆ ನಾವು ಅದನ್ನು ಕೇಳಕತ್ತೀವಿ ಅಂತಂದ್ರೆ ಯಾರೂ ಹೇಳಕತ್ತಿಲ್ಲ ಸ್ವತಃ ಸಿದ್ಧಾರ್ಡರು ಹೇಳಕತ್ತಾರ ಒನ್ನೇದ್ದು ಎರಡನೇದ್ದು ಎಲ್ಲೋ ನಡೆದಿಲ್ಲ ನಮ್ಮ ಕಣ್ಣು ಮುಂದೆ ನಡೆದೈತಿ ಹಾಂ ಸ್ವತಃ ನಮ್ಮ ಕಣ್ಣು ಮುಂದೆ ನಡೆದೈತಿ ಅಂತ ಹೇಳಿಕಾರ ಎಷ್ಟೋ ಸಾರಿ ಸಿದ್ಧಾರ್ಡ್ರು ಹಿಂಗೆ ಭಕ್ತರಿಗೆ ಕಷ್ಟ ಇದ್ದಾಗ ಅನ್ನ ಸಾರು ಕಲಿಸಿ ಊಟ ಮಾಡಿಸಿದ್ರು ಅವರು ಊಟ ಮಾಡುವಾಗ ಸಿದ್ಧಾರ್ಡ್ರನ್ನ ನೋಡಿ ಅವ್ರ ಕಣ್ಣೊಳಗೆ ನೀರು ಹೋಗ್ತಿತ್ತು ಸಿದ್ಧಾರ್ಡ್ರು ಕಣ್ಣೊಳಗೆ ಅವ್ರನ್ನ ನೋಡಿ ಕಣ್ಣೀರು ಹೋಗ್ತಿತ್ತು ಅಂತ ಹೇಳ್ಕಾರೆ ಹಿಂಗೆ ಏನೋ ವಿಷಯ ಹೇಳೋ ಸಮಯದೊಳಗೆ ಎಷ್ಟೋ ಜನ ನನಗೆ ಫೋನ್ ಮಾಡಿದರೆ ಏನಂತಂದ್ರೆ ಸ್ವತಃ ಸಿದ್ಧಾರ್ಡ್ರು ನಮಗೆ ಊಟ ಮಾಡ್ಸಕ್ಕತ್ತಾರ ನಮ್ಮ ಕಣ್ಣೊಳಗೆ ನೀರು ಹೊಂಟೈತಿ ನಮ್ಮ ಜೀವನನ ಆತಪ್ಪ ಅಂತ ಹೇಳ್ಕಾರೆ ನಮಗೆ ಅನುಭವ ಬಂತು ಸರ್ ಅಂತ ಪ್ರತಿ ಪ್ರತಿಯೊಬ್ಬರೂ ಸಹಿತ ಹಿಂಗೆ ಹೇಳ್ಕೊತ ಬಂದಾರ ಮತ್ತು ಒಂದು ಏನಂತಂದ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಏನಂತಂದ್ರೆ ಗುಂಡವ್ವ ಅಂತ ಹೇಳ್ಕ್ರೆ ಒಬ್ಬಕ್ಕೆ ಸಣ್ಣ ಹುಡುಗಿ ಗುಂಡವ್ವ ಅಂಥೇಳಿ ಶಿಶುನಾಳದೊಳಗಿದ್ಲಕ್ಕಿ ಅಕ್ಕಿ ಏನು ಮಾಡ್ತಿದ್ಲು ಅಂತಂದ್ರೆ ಶಿಶುನಾಳ ಶರೀಫ್ರ ಹಾಡಿದಂಥ ಹಾಡುಗಳನ್ನು ಬರಿತಿದ್ಲಂತಕ್ಕಿ ಆವಾಗ ಒಂದು ಸಾರಿ ಶಿಶುನಾಳ ಶರೀಫರು ಒಂದು ಹಾಡು ಬರೆದಿದ್ರಂತ ಅದು ಹಾಡು ಅನ್ನಾಕತ್ತಿದ್ರು ಅದನ್ನು ಬರ್ದಿದ್ಲಕ್ಕಿ ಗುಂಡವ್ವ ಆವಾಗ ಅಕ್ಕಿಗೆ ಗುಂಡಿ ಗುಂಡಿ ಅಂತ ಕರಿತಿದ್ರಂತ ಪ್ರೀತಿಯಿಂದ ಗುಂಡಿ ಗುಂಡಿ ಅಂತಿದ್ರಂತ ಆವಾಗ ಅವ್ರು ಹಾಡು ಮುಗಿಸಿದ್ರಂತ ಎಪ್ಪ ನೀವು ಹಾಡು ಅಂದಿದ್ದನ್ನು ನಾ ಬರ್ದ್ರಿ ಅಂತ ಆ ಗುಂಡವ್ ಹೇಳಿದ್ಲಂತ ಏನು ಬರೆದು ಹೇಳುವ ನೋಡೋಣ ಗುಂಡಿ ಅಂತಂದ್ರಂತ ಆವಾಗ ಆ ಹುಡುಗಿ ಓದಿ ಹೇಳಾಕತ್ತಂತ ಏನವರು ಹಾಡು ಅಂದಿದ್ರು ಅದನ್ನು ಬರೆದಿದ್ದನ್ನು ಅವಾಗ ಶಿಶುನಾಳ ಶರೀಫ್ರ ಹಾಳಾಕತ್ತರಂತ ಅವಾಗ ಹುಡಿಯಂತೂ ಯಪ್ಪ ನೀವು ಯಾಕೆ ಕಳಾಕತ್ರಿ ಅಂತ ಕೇಳ್ತಂತ ಆವಾಗ ಅವ್ರು ಹೇಳಿದ್ರಂತ ನಾ ಹಾಡ್ತಿದ್ದೆ ಅಷ್ಟ ನಾ ಮೈ ಮರೆತು ಬಿಡ್ತಿದ್ದೆ ಆದ್ರೆ ಆ ಹಾಡಿನೊಳಗಿಂತ ಅರ್ಥ ಐತೆ ಅಂಥೇಳಿ ನೀ ಬರೆದು ಮೇಲೆ ನನಗೆ ಗೊತ್ತಾಯ್ತು ನಾನು ಹಾಡಿದನ ಖರೆ ನಾ ಕೇಳಿದಾಗ ನನಗೆ ಆನಂದ ಬ್ಯಾರೇನೆ ಆತದಕ್ಕೆ ನೀ ಇವತ್ತಿಂದ ಬರೀ ಗುಂಡಿ ಅಲ್ವಾ ಜ್ಞಾನದ ಬಂಡಿ ಅಂತ ಹೇಳಿ ಕರಂದ್ರಂತ ಹಂಗೆ ಈ ಕೇಳೋದ್ರೊಳಗೆ ಏನೈತೆ ಅಂದರೆ ವಿಶೇಷವಾದಂಥ ಶಕ್ತಿ ಐತಿ ಒಂದು ಮಾತು ಏನಂತಂದ್ರೆ ಉಣಕಲದ ಸಿದ್ದಪ್ಪದವರು ಉಣ್ಕಲದೊಳಗಿದ್ದಾಗ ಅಲ್ಲಿ ಏನು ಮಾಡ್ತಿದ್ರು ಅಂತಂದ್ರೆ ಒಂದು ಮೈಲಾರಲಿಂಗನ ಗುಡಿ ಉಣ್ಕಲದೊಳಗೆ ಆ ಮೈಲಾರಲಿಂಗನ ಗುಡಿ ಒಳಗೆ ಹೋಗಿ ಶಿವರಾತ್ರಿಗೆ ಮೈಲಾರಲಿಂಗನ ಪೂಜೆ ಮಾಡ್ತಿದ್ರಂತೆ ಹೆಂಗೆ ಪೂಜೆ ಮಾಡಿದ್ರಂತಂದ್ರೆ ಕೆರಿ ಒಳಗಿಂದ ನೀರು ಬಾಯಾಗಿ ತುಂಬ್ಕೊಂಬಂದ್ರಂತೆ ಆಮೇಲೆ ಹುಲಗುಲ್ ತಪ್ಪ ಹರ್ಕೊಂಡು ಬಂದ್ರಂತೆ ಆಮೇಲೆ ಒಂದಿಷ್ಟು ಕಲ್ಲ ಪುಡಿ ತೊಗೊಂಬಂದ್ರಂತೆ ಬಾಯಾಗಿನ ನೀರು ಲಿಂಗದ ಮೇಲೆ ಉಗುಳಿದ್ರಂತ ಇದ ಅಭಿಷೇಕ ಅಂತಂದ್ರಂತೆ ಆಮೇಲೆ ಆ ಹುಲ್ಗುಲ್ ತಪ್ಲ ಏರ್ಸಿದ್ರು ಇದ ನಿನಗೆ ಪತ್ರಿ ಅಂತಂದ್ರಂತೆ ಆಮೇಲೆ ಕಲಸ ಅಂತ ಹೇಳಿ ಕರೆ ಹಳ್ಳಿ ಇಟ್ಟ್ರಂತ ಆತ ನಿನಗೆ ಊಟ ಮಾಡೋಕ್ಕೇನರ ಬೇಕಲ್ಲ ನೈವೇದ್ಯ ಅಂಥೇಳಿ ಒಂದು ಮುತ್ತಲು ಎಲಿಯೊಳಗೆ ತಮ್ಮ ಮಲವನ್ನು ಮಾಡಿದ್ರಂತ ನೋಡ್ರಿ ತಾವ ಮಲವನ್ನು ಮಾಡಿ ತಮ್ಮ ಹೊಲಸನ್ನ ಇದ್ರ ಮೈಲಾ ಮುಂದೆ ಇಟ್ಟ ಇದ ನಿನಗೆ ನೈವೇದ್ಯ ಅಂದ್ಬಿಟ್ರಂತ ಆವಾಗ ಉಣ್ಕಲ್ದೊಳಗಿದ್ದಂಥ ಭಾಳ ಜನ ಭಕ್ತರಿಗೆ ಶಿಟ್ಟು ಬಂತು ಇವ್ ಹುಚ್ಚದ ಕಾಣ್ತೈತಿ ಇವ ಯಾರದನೇ ಅರಿಗೊತ್ತಾ ನಮ್ಮ ಮೈಲಾರಲಿಂಗನ ಮುಂದೆ ಹೊಲಸಿಟ್ಟ ಅಂತ ಹೇಳಿಕರೆ ಎಲ್ಲರೂ ಅವ್ರನ್ನ ಹೊಡೆದು ಬಡಿದು ಮಾಡಕ್ಕೂ ಕೆಲವು ಮಂದಿ ಅಂದರು ಅವ್ನು ಹೊಡಿದು ಬಡಿದು ಮಾಡೋದು ಬೇಡ ಸಿದ್ಧಾರ್ಡ್ರಂತೆ ಕರ್ಕೊಂಡು ಹೋಗೋಣ ಅಂತ ಹೇಳಿಕರೆ ಎಲ್ಲರೂ ಕೂಡಿ ಸಿದ್ಧಪದ್ಯವ್ರನ್ನ ಸಿದ್ಧಾಡ್ರ ಮಟ್ಟಕ್ಕೆ ಕರ್ಕೊಂಡು ಬಂದಿರಂತೆ ಸಿದ್ಧಾರ್ಡ್ರ ಮೊದಲೇ ಭಕ್ತರಿಗೆ ಹೇಳ್ತಿದ್ರಂತೆ ನೋಡಪ್ಪ ನನಗೆ ಭೇಟಿ ಆಗಕ್ಕೆ ಇವತ್ತು ಒಬ್ಬ ಪರಮಾತ್ಮ ಬರಾಕತ್ತಾನು ಅಂತ ಅಲ್ಲಿ ಹೇಳ್ತಿದ್ರಂತೆ ಯಾವ ಪರಮಾತ್ಮ ಬರ್ತ ಏಯ್ ಬರ್ತನಾ ಗಪ್ಪ ನಿಮಗೆ ಅಂತಿದ್ರಂತ ಅಷ್ಟು ಅನ್ಗುಡದ ಪಾಠಶಾಲಿ ಒಳಗೆ ಸಿದ್ಧ ಹಾಡು ಕೂತಿದ್ರಂತ ಜನ ಕರ್ಕೊಂಡು ಬಂದರು ಆವಾಗ ಯಪ್ಪ ಇವ್ ಯಾರು ಕೇಳ್ರಿ ವಾ ಅಂತಂದ್ರಂತ ಆವಾಗ ಸಿದ್ಧ ಹಾಡ್ರಂದ್ರಂತ ಇಲ್ಲಿ ಕುಂತವನು ಸಿದ್ಧ ಅಲ್ಲಿ ನಿಂತವನು ಸಿದ್ಧ ನಮ್ಮಿಬ್ಬರೊಳಗೆ ಯಾವ ಭೇದ ಭಾವನೂ ಇಲ್ಲಪ್ಪ ಅಂತ ಸಿದ್ಧ ಒಂದೇ ಮಾತಂದ್ರಂತ ಆವಾಗ ಅವ್ರು ಏನಂದ್ರಂತ ಎಪ್ಪ ಏನಾರು ಇರವಲ್ಲ ನಮ್ಮ ದೇವ್ರ ಮನೆಯೊಳಗೆ ದೇವ್ರ ಗುಡಿಯೊಳಗೆ ಹೊಲಸು ಮಾಡಿಕ್ರೆ ನೈವೇದ್ಯ ಮಾಡಿದಾನೆ ಇವೆಂಥ ಸಿದ್ಧ ಅಂತಾರೆ ಭಕ್ತರಂದ್ರೆ ಕೆಲವು ಮಂದಿ ಊರಾಗಿನ ಮಂದಿ ಅಂದ್ರಂತ ಹಂಗೇನು ನೀವು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅವ ಬಂಗಾರ ಇಟ್ಟನಲ್ಲಿ ಹೊಲಸಿಟ್ಟಿಲ್ಲ ಅಂತ ಸಿದ್ಧಾರ್ಡ್ರು ಅಂದ್ರಂತ ಅಲ್ಲಿ ಬಂಗಾರ ಇಟ್ಟಾನ ಹೊಲಸಿಟ್ಟಿಲ್ಲ ಅಂದ್ರಂತ ಆವಾಗ ಸಿದ್ಧಾರ್ಡ್ರನ್ನ ಅವ್ರನ್ನ ಎಲ್ಲಾರನ್ನೂ ಕೂಡೇ ಕರ್ಕೊಂಡು ಬಂದು ಆ ಮೈಲಾರಲಿಂಗನ ಗುಡಿ ಬಾಗಲ ತೆಗ್ದು ನೋಡೋಮಟ ಅಂದ್ರೆ ಇವ್ರು ಮಾಡಿಟ್ಟಂಥ ಹೊಲಸ ಆಗಿತ್ತಂತ ಅದನ್ನು ತೋರಿಸಿ ಸಿದ್ಧಾರ್ಡ್ರು ಹೇಳಿದ್ರಂತ ಏನಂದ್ರೆ ಆಂಧ್ರ ಪ್ರದೇಶದೊಳಗೆ ಹುಟ್ಟಿ ಲೋಕವನ್ನು ಸಂಚಾರ ಮಾಡಿ ಕಡಿಕೆ ಈ ಉಣ್ಕಲ್ಲಕ್ಕೆ ಬಂದು ಈ ಪುಣ್ಯಾತ್ಮ ನೆಲೆಸಿದ್ದಾನಂತಂದರೆ ಇವ ಸಾಮಾನ್ಯನಲ್ಲ ಸಾಕ್ಷಾತ್ ಪರಮಾತ್ಮನಿದ್ದಾನೆ ಇವನು ಸೇವಾ ಮಾಡ್ರಿ ಇವ್ಗೆ ನಡ್ಕೊಳ್ರಿ ಇವರ ಆಶೀರ್ವಾದ ಅಂತಂದ್ರೆ ನಿಮ್ಮ ಕುಲಕೋಟಿಗಳನ್ನು ಉದ್ದಾರಕ್ಕವ ಅಂತ ಹೇಳಿ ಕರೆ ಸಿದ್ಧಾರುಡ್ರು ಉಣ್ಕಲ್ ಸಿದ್ಧ ಪಜ್ಜನ ಬಗ್ಗೆ ಹೇಳಿದ್ರಂತೆ ಇಲ್ಲಿ ಎದಕ್ಕೆ ನಾ ಇದನ್ನು ಹೇಳಕ್ಕೇನೆ ಅಂತಂದರೆ ಯಾರಲ್ಲಿನೂ ಭೇದ ಭಾವ ಇಲ್ಲ ನೀವು ಆದರೂ ಸಹಿತ ಉಣ್ಕಲದಿಂದ ಬಂದ್ರಿ ಅದಕ್ಕೆ ಅದಕ್ಕೇನಂಥೇಳಿ ನಾವು ನಿಮಗೆ ತಿಳ್ಕೊಂಡ್ವಿ ಅಂದರೆ ನೀವು ಸಹಿತ ಸಿದ್ದಪ್ಪಜ್ಜನ ರೂಪದಿಂದನೇ ಇಲ್ಲಿ ನಮ್ಮ ಮನೆಗೆ ಬಂದಿರಂತವಿ ಮತ್ತು ನಿಮ್ಮ ಹೆಸರು ಏನು ಕೇಳೋಣ ಅಂದ್ರೆ ಸಿದ್ಧಣ್ಣ ಅಂತ ಹೇಳ್ಕಾರೆ ಹೇಳಿದ್ರಿ ಹಾಗಂದ್ರೆ ಸಿದ್ಧಾರ್ಡ್ರೂ ನೀವು ಅದರಿ ಉಣ್ಕಾಲ ಸಿದ್ದಪ್ಪಜ್ಜನು ನೀವೇ ಅದರಿ ಅಂತ ಹೇಳ್ಕರ ತಿಳ್ಕೊಳ್ಳುವಂಥ ಭಾವ ಕೊಡೋದು ಯಾವುದಪ್ಪ ಅಂದರೆ ಈ ಅಧ್ಯಾತ್ಮ ಒಂದು ಸಾಧನೆ ಅಧ್ಯಾತ್ಮದೊಳಗನ ಐತ್ರಿ ಬೇರೆ ಕಡೆ ಎಲ್ಲೇ ಹೋದ್ರೂ ಸಹಿತ ನಿಂದು ಜಾತಿ ಯಾವುದು ನಿನಗೆ ಪಗಾರ ಎಷ್ಟೈತಿ ನಿನಗೆ ಅಡಿ ಯಾವುದೈತಿ ನಿನ್ನ ಅದು ಕೇಳ್ತಾರೆ ಆದರೆ ಅಧ್ಯಾತ್ಮದೊಳಗೆ ಒಂದು ಪ್ರೀತಿ ನಮಗೆ ನಿಮಗೆ ಯಾವ ಸಂಬಂಧವೂ ಇಲ್ಲ ನಂದು ವಿಡಿಯೋ ಯೂಟ್ಯೂಬ್ನೊಳಗೆ ನೋಡುವಂತಹ ಎಷ್ಟೋ ಸಾವಿರಾರು ಜನ ಕಣ್ಣೀರು ಹಾಕ್ತಾರೆ ಏನಂತಂದ್ರೆ ನಮಗೆ ಮೈಯೊಳಗೆ ಒಳಗೆ ದೆವು ಬರ್ತಿತ್ರಿ ಯಾವಾಗ ನಿಮ್ದು ವಿಡಿಯೋ ಕಿವಿಗೆ ಹಚ್ಚಿ ಕೇಳಕ್ಕೆ ಕುಂತ್ವಿ ಅವತ್ತಿನಿಂದ ನಮ್ಮ ಮನೆ ಮೈಯೊಳಗೆ ದೆವು ಬರೋದು ಹೋತು ಅಂತ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಅನಾರೋಗ್ಯ ಇತ್ತು ರೀ ಅದನ್ನು ಯಾವಾಗ ಕೇಳಿಸೋಕತ್ವಿ ಅವರಿಗೆ ಆರೋಗ್ಯ ಸಿಕ್ತು ನಮ್ಮ ಮಕ್ಕಳಿಗೆ ನೌಕರಿ ರೀ ಯಾವಾಗ ನಿಮ್ಮದು ಭಕ್ತಿಯಿಂದ ಕೇಳಕ್ಕತ್ತಿರ ಅವ್ರಿಗೆ ನೌಕರಿ ಸಿಕ್ತರಿ ಮತ್ತು ಇಲ್ಲಿ ಮಠ ಹೇಳ್ತಾರೆ ಏನಂತಂದ್ರೆ ನೀವು ಮಾತಾಡೋದು ಯಾವಾಗ ಬೆಳಗಾಕತಿ ಯಾವಾಗ ಇವ್ರದ್ದೊಂದು ಹೊಸ ವೀಡಿಯೋ ಹೊರಗೆ ಬರ್ತೈತಿ ದಾರಿ ಕಾಯ್ತಿರ್ತೀವಿ ಯಾಕಂದರೆ ನಿಮ್ಮ ಧ್ವನಿ ನಮ್ಮ ಕ್ಯೂ ಮೇಲೆ ಬಿತ್ತಪ್ಪ ಅಂದ್ರೆ ಅವತ್ತು ನಮ್ಮ ಜೀವನ ಆರಾಮಾತ್ಪ ಅಂತ ಹೇಳ್ತಾರೆ ಇಲ್ಲಿ ಮಠ ನಮಗೆ ಏನಾಗಿಬಿಟ್ಟದಂದ್ರೆ ಒಂದು ಪದ್ಧತಿ ಆಗಿಬಿಟ್ಟತ್ರಿ ಅದಕ್ಕಾಗಿ ಇದನ್ನು ನೀವು ಒಟ್ಟೆ ಬಿಡಕ್ಕೆ ಹೋಗ್ಬೇಡ್ರಿ ನಿಮ್ಮಿಂದ ನಾವು ಭಾಳ ಸಂತೋಷಪಟ್ಟಿವಿ ನಮ್ಮ ದುಃಖಗಳೆಲ್ಲ ನಿವಾರಣೆ ಆಗಿದ್ದಾವೆ ಹೆಣ್ಮಕ್ಳು ಫೋನ್ ಮಾಡಿ ನನಗೆ ಹೇಳ್ತಾರೆ ಏನಂದ್ರೆ ಅಣ್ಣ ನಿಮ್ಮ ವೀಡಿಯೋ ಕೇಳಿದಾಗಿಂದ ನನ್ನ ಗಂಡ ನಾನು ಹೊಡೆಯೋದು ಬಿಟ್ಟನ ಅಣ್ಣ ನಿಮ್ಮ ವೀಡಿಯೋ ಕೇಳಿದಾಗಿಂದ ನನ್ನ ಗಂಡ ಸಿಗರೇಟ್ ಸೇದೋದನ್ನು ಬಿಟ್ಟಾನ ಅಣ್ಣ ನಿಮ್ಮ ವೀಡಿಯೋ ಕೇಳಿದಾಗಿಂದ ನನ್ನ ಗಂಡ ಸೆರೆ ಕುಡಿಯೋದನ್ನು ಬಿಟ್ಟಾನ ಅಣ್ಣ ನನ್ನ ಗಂಡ ಏನು ಮಾಡಿದಾನಂದ್ರೆ ಒಳ್ಳೆಯ ಮಾರ್ಗ ಹಿಡ್ಕೊಂಡ್ರೆ ದೇವ್ರ ಕಡೆ ತನ್ನ ಲಕ್ಷ್ಯ ಹರಿಸಿದಾನೆ ಅದಕ್ಕಾಗಿ ನಿಮ್ಮ ಉಪಕಾರ ಎಂದು ಮರಿದು ಅಂತ ನನಗೆ ಫೋನ್ ಮಾಡಿ ಹೇಳ್ತಾರಲ್ಲ ಅದ ನನಗೆ ಅವ್ರು ಕೊಡುವಂಥ ಸಿದ್ಧಾರ್ಥರ ಆಶೀರ್ವಾದ ಹೇಳಿ ತಿಳ್ಕೊತೇನೆ ನಾ ಈ ಒಂದು ಸತ್ಕಾರ್ಯ ಮಾಡುವುದರಿಂದ ಒಬ್ಬರಿಗಾದರೂ ಸಹಿತ ಅನುಕೂಲ ಆದರೆ ಅದ ನನ್ನ ಜನ್ಮ ಸಾರ್ಥಕ ಹೇಳಿ ನಾನು ತಿಳ್ಕೊಂಡೇನೆ ನನಗೊಂದು ಸಂತೋಷ ಏನಂತಂದ್ರೆ ನನಗೆ ಯೂಟ್ಯೂಬನೊಳಗೆ ನಾ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಕತ್ತಾಗಿಂದ ಭಾಳ ಜನ ನನಗೆ ಫೋನ್ ಮಾಡಿದರು ಮಹಾರಾಷ್ಟ್ರದಿಂದ ಆಂಧ್ರದಿಂದ ತಮಿಳುನಾಡಿನಿಂದ ಫೋನ್ ಮಾಡಿದ್ರು ಏನಂತಂದ್ರೆ ನಿಮ್ಮ ಮನೆಗೆ ಬರ್ತೀವಿ ನಿಮ್ಮದೊಂದು ಇಂಟರ್ವ್ಯೂ ತೊಗೋತೀವಿ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ನಮಗೆ ಹೇಳಿ ನಮ್ಮ ಚಾನಲ್ ಒಳಗೆ ಹಾಕ್ಬೇಕಂತೇಳಿ ಭಾಳ ಆಶಯ ಅದಂಥೇಳಿ ಭಾಳ ಜನ ಫೋನ್ ಮಾಡಿದ್ರು ನನಗೆ ಎಲ್ಲರಿಗೂ ನಾನು ಏನು ಹೇಳ್ತಿದ್ದೆ ಭಾಳ ದೂರದ ರೀ ಸುಮ್ಮನೆ ನಾ ಅಷ್ಟು ಯೋಗ್ಯತೆ ನನಗಿಲ್ಲ ಆದರೂ ಸಹಿತ ನೀವು ಬರ್ತೀರಿ ವಿಚಾರ ಮಾಡೋಣ ರೀಪಾ ನೀವು ಟೈಮ್ ಸಿಕ್ಕಾಕೆ ಬರೀಂಕ್ರಿ ಅಂತ ಹೇಳ್ತಿದ್ದೆ ಆದರೆ ನಮ್ಮ ಅವರು ಇವರು ಉಣಕಲ್ದವರು ಇವರು ಸಿದ್ದಣ್ಣ ಅಂಡರ್ ಸ್ಕೋರ್ ನೈಂಟಿ ಅಂತ ಹೇಳಿಕಾರು ತಿಳ್ಕೊಂಡು ಆ ಒಂದು ಯೂಟ್ಯೂಬ್ ಚಾನೆಲ್ದವರು ಇವರು ಒಂದು ಸಾರಿ ನನಗೆ ಫೋನ್ ಮಾಡಿದರು ಏನಂತಂದರೆ ಇಲ್ಲರಿ ನಾ ದಿನ ನಿಮ್ಮದು ಇದನ್ನು ಕೇಳ್ತೀನಿ ಯೂಟ್ಯೂಬ್ನೊಳಗೆ ಅದನ್ನು ಕೇಳಿದ ಕೂಡಲೇ ನನಗೆ ಏನೋ ಒಂದು ಭಾಳ ಸಂತೋಷ ಆಗತ್ತೈತಿ ಅದಕ್ಕೆ ನಾನು ಉಣ್ಕಲ್ ಸಿದ್ದಪ್ಪದ್ದವ್ರದ ಅನೇಕ ಗ್ರಂಥಗಳನ್ನು ನಾನು ತಯಾರು ಮಾಡಿಸಿದ್ದೀನಿ ಆ ಗ್ರಂಥ ನಿಮಗೂ ತಂದು ಹೇಳಿ ಕರೆ ನನಗೆ ಆಶೆ ಆಗಿದೆ ಅಂತ ಹೇಳಿದ್ರೆ ನನಗೆ ಸಿದ್ಧನವರು ಆ ಥರಪ್ಪ ತೊಗೊಂಬರ್ರಿ ನೀವು ಬೇರೆ ಎಲ್ಲ ಸಿದ್ಧಪತ್ಸ್ ಬೇರೆ ಎಲ್ಲ ತೊಗೊಂಡು ಬರ್ರಿ ಅಂತ ಹೇಳಿದ್ನಿ ಅವ್ರ ಪಾಪ ಪ್ರೀತಿಯಿಂದ ನಮ್ಮ ಮನೆಗೆ ಇವತ್ತು ಬಂದರು ಬಂದಕ್ಕೆ ಅಂದ್ರೆ ನಮ್ಮ ತಂದೆ ತಾಯಿಗಳನ್ನು ಭೇಟಾದರು ನಮ್ಮ ಮನೆಯೊಳಗಿದ್ದಂಥ ಸಿದ್ಧಾರ್ಡ್ರನ್ನ ಅನೇಕ ಕುರುಹುಗಳನ್ನು ನೋಡಿದರು ಅದನ್ನು ನೋಡಿ ಸಂತೋಷಪಟ್ಟರು ಅದಕ್ಕೆ ನಾನು ಅವರಿಗೆ ಹಾರೈಸ್ತೀನಿ ಏನಂತಂದರೆ ಅವರೇನು ಇಂಜಿನಿಯರಿಂಗ್ ಮಾಡಿ ಒಂದು ಉದ್ಯೋಗದೊಳಗದಾರ ಅವ್ರಿಗೇನು ಯಾವುದು ಇದರಿಂದ ಒಳ್ಳೆಯ ದುಡ್ಡಿನ ಅವಶ್ಯಕತೆ ಇಲ್ಲ ಒಂದು ಒಳ್ಳೆಯ ಸ್ಥಾನದೊಳಗೆ ಇದ್ರೂ ಸಹಿತ ಇದೊಂದು ಸಮಾಜದ ಸೇವಾ ಆಗಬೇಕು ನಮ್ಮ ಭಾರತದೊಳಗೆ ನಮ್ಮ ಕರ್ನಾಟಕದೊಳಗಿರುವಂಥ ಮಹಾತ್ಮರ ಬಗ್ಗೆ ಇನ್ನೂ ತಿಳಿಬೇಕಂತ ನನ್ನಂಗನ ಅವರು ಒಂದು ಆಸೆ ಇಟ್ಕೊಂಡಾರೆ ಅದಕ್ಕಾಗಿ ಅವ್ರಿಗೆ ಹಾರೈಸ್ತೇನೆ ಏನಂತಂದರೆ ಅವ್ರು ಮಾಡುವಂತಹ ಈ ಧಾರ್ಮಿಕ ಕಾರ್ಯದೊಳಗೆ ಸದ್ಗುರು ಆಗಲಿ ಸದ್ಗುರು ಆಗಲಿ ಉಣ್ಕಲ್ ಸಿದ್ದಪ್ಪ ಆಗಲಿ ವಿಶೇಷವಾದಂಥ ಆಶೀರ್ವಾದ ನಮ್ಮ ಸಿದ್ಧನವ್ರಿಗೆ ಇರಲಿ ಅವ್ರಿಗೆ ಹೆಚ್ಚಿನ ಒಂದು ಆಯಸ್ಸನ್ನು ಆರೋಗ್ಯವನ್ನು ಸದ್ಗುರುನಾಥ ದಯಪಾಲಿಸಲಿ ತಾವು ಏನು ಈ ಒಂದು ಸಮಾಜ ಸೇವಾ ಮಾಡಕತ್ತೀರಿ ಇದರೊಳಗೆ ನಿಮಗೆ ಇನ್ನೂ ಹೆಚ್ಚಿನ ಒಂದು ಉನ್ನತಿ ಹಂಗೆ ಸದ್ಗುರುನಾಥ ಆಶೀರ್ವಾದ ಮಾಡಲಿ ಅಂಥೇಳಿ ನಾ ತುಂಬ ಹೃದಯದಿಂದ ನಿಮಗೆ ಹಾರೈಸ್ತೀನಿ ಇನ್ನೊಮ್ಮೆ ಏನಂತಂದ್ರೆ ಸಿದ್ದನ್ನ ಅಂಡರ್ ಸ್ಕೋರ್ ನೈಂಟಿ ಅಂತ ಹೇಳಿ ಕರೆ ತಿಳ್ಕೊಂಡು ಆ ಯೂಟ್ಯೂಬ್ ಚಾನಲ್ಗೆ ಹೋಗ್ರಿ ಅಲ್ಲಿ ಇವರು ಹಾಕುವಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೋಡಿ ಪಾವಣರಾಗ್ರಿ ಅಂಥೇಳಿ ತಮ್ಮೆಲ್ಲರಲ್ಲಿಯೂ ಸಹಿತ ನಾನು ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ನಮಸ್ಕಾರ ನನಗೆ ಈ ಸಂದರ್ಭದಾಗ ಇಲ್ಲಿ ಅವರ ಮನೆಗೆ ಬಂದು ಇದೊಂದು ವಿಡಿಯೋ ಮಾಡುವುದೊಂದು ನನಗೆ ಭಾಗ್ಯಾನ ಸಿಕ್ಕಿದ್ರಿಂದ ನನಗೆ ಭಾಳ ಸಂತೋಷ ಆಯಿತು ಅದಲ್ಲದೇ ಅವರು ಮನೆಯವರು ಮತ್ತು ಅವರು ಮಕ್ಕಳು ಅವರ ತಂದೆ ಎಲ್ಲರೂ ನನಗೆ ಸಹಕರಿಸಿ ಈ ವಿಡಿಯೋ ಒಂದು ಚಿತ್ರೀಕರಣ ಮಾಡಿ ಅವ್ರ ಬಗ್ಗೆಯೂ ಹೆಚ್ಚು ತಿಳಿಸಿಕೊಡಲು ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಅವರಿಗೆ ತಲುಪಿಸ್ತೀನಿ